ಸಾಧಕ ರತ್ನ ಪ್ರಶಸ್ತಿ ವಿದ್ಯತ ಹಾಗೂ ಇಷ್ಟು ಒಂದು ಸಾವಿರ ಡೈಮಂಡ್ ಗಳನ್ನ ಮಾಡುವ ಕನಸನ್ನ ಹೊಂದಿ ಎಲ್ಲರಿಗೂ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಕೊಡಬೇಕು ಅಂತ ಅವರು ಈ ಒಂದು ಕಮಿಟ್ಮೆಂಟ್ ಅಲ್ಲಿ ಇರೋದು ರೀಸನ್ ಅದೇಯ ಅದನ್ನ ನಾವೆಲ್ಲರೂ ಅದರ ಸದುಪಯೋಗವನ್ನ ಪಡ್ಕೊಳ್ಳೋಣ ಪ್ರತಿನಿತ್ಯ ಹೆಚ್ಚು ಸಂಖ್ಯೆಯಲ್ಲಿ ನಾವು ಈ ಮೀಟಿಂಗ್ ಗೆ ಹಾಜರಾಗಿ ನಾವು ಅದನ್ನ ಪಡೆಯೋಣ ಅಂತ ಹೇಳ್ತಾ ಆ ಈ ವೇದಿಕೆಗೆ ಅವರನ್ನ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಈ ಪ್ರೋಗ್ರಾಮ್ ಗೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಹೇಳಿದ್ರೆ ಇದೆಯಲ್ಲ ಆರ್ಥಿಕ ಸ್ವತಂತ್ರವನ್ನು ಹೇಗೆ ಪಡಿಬಹುದು ಅಂತ ಇನ್ನು ಪ್ರಾಕ್ಟಿಕಲ್ ಸೊ ಹಾಗಾಗಿ ನೀವು ಅದನ್ನ ಪಡಿಬೇಕಾದ್ರೆ ಕಂಪನಿ ನಿಮಗೆ ಮೂರು ಮೂರು ತರದಲ್ಲಿ ಹೇಳ್ತದೆ ಆ ಮೂರು ವಿಧಾನದಲ್ಲಿ ನೀವು ಅಂತ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ವಿಧಾನ ಏನು ಯಾರಾದ್ರೂ ಹೇಳ್ಬಹುದಾ ಏನ್ ಮಾಡ್ಬೇಕು

ಮೇಡಮ್ ಯು ಆರ್ ರೈಟ್ ನೋಡಿ ಫಸ್ಟ್ ಈ ಬಾಕ್ಸ್ ಇದೆ ನೋಡಿ ಇದು ಆರ್ ಜಿ ಜಿ ಎಲ್ ಇದೆಯಲ್ಲ ಇದನ್ನ ನೀವು ಓಪನ್ ಮಾಡ್ಬೇಕು ಓಪನ್ ಮಾಡ್ಬಿಟ್ಟು ಇದನ್ನ ಕೈಗೆ ತಗೋಬೇಕು ಕೈಗೆ ತಕೊಂಡು ನೋಡಿ ಇಲ್ಲಿ ಕೈಗೆ ತಗೊಂಡಿದೀನಿ ಹೌದಾ ಕಾಣಿಸ್ತಾ ಇಲ್ವಾ ಕಾಣಿಸ್ತಾ ಇದೆಯಾ ಇದನ್ನ ನೀವು ಕೈಗೆ ತಗೊಂಡ್ಬಿಟ್ಟು ಇದನ್ನ ಏನ್ ಮಾಡ್ಬೇಕು ಬಾಯಿಗೆ ಹಾಕ್ಬೇಕು ಇದಕ್ಕೆ ಬಾಯಿಗೆ ಹಾಕಿ ಒಂದು ಎರಡು ಮೂರು ಏನ್ ಮಾಡ್ಬೇಕು ನೀರ್ ಕುಡಿಬೇಕು ನೀವು ಫೈನಾನ್ಷಿಯಲ್ ಫ್ರೀಡಮ್ ಆಗ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಇದೆ ಆರ್ಜಿ ಆದ್ರ ನಂತರ ಜಿ ಆರ್ ಜಿ ಎಲ್ ಆಯ್ತಲ್ಲ ಆರ್ ಜಿ ಓಪನ್ ಮಾಡ್ಬೇಕು ತುಂಬಾ ಜನ ಕಪಾಟಲ್ಲಿ ತಗೊಂಡು ಇಟ್ಕೊಂಡಿರ್ತಾರೆ ಅದೇನು ಪ್ರಯೋಜನ ಆಗೋದಿಲ್ಲ ನೀವು ಫಿನಾನ್ಷಿಯಲ್ ಫ್ರೀಡಮ್ ಆಗುವಾಗ ಓನ್ಲಿ ಭ್ರಮೆಯಲ್ಲಿ ಇಲ್ಲಿದ್ದೀರ ಅಷ್ಟೇ ಪುನಃ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನಮ್ಮ ಆನಂದ್ ಮಸ್ಲಿ ಆದ್ರೆ ಮೂವತ್ತು ತೊಗೊಳ್ತದೆ ನಾನು ಮೂರು ತಗೊಳ್ಳೋದು ಬೆಳಿಗ್ಗೆ ಸೊ ಬೆಳಿಗ್ಗೆ ನೋಡಿ ಆರ್ಜಿ ಇದು ತಗೊಳ್ಳಿ ತಗೊಳ್ಳಿ ಫೈನಾನ್ಷಿಯಲ್ ಫ್ರೀಡಮ್ ಆಗ್ಬೇಕು ಅಂದ್ರೆ ಇದು ಒಂದು ಪ್ರಾಡಕ್ಟ್ ಆಯ್ತಲ್ಲ ನಿಮ್ ನೋಡ್ತಾ ಇರಿ ಈಗ ನಾನು ಎಷ್ಟು ಬೆಳಿಗ್ಗೆ ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ ಅಂತ ಯಾಕಂದ್ರೆ ನನಗೆ ಬೆಳಿಗ್ಗೆ ಪ್ರತಿದಿನ ದಿನ ತೋರ್ಸ್ಲಿಕ್ಕೆ ನನಗೆ ಟೈಮ್ ಇರೋದಿಲ್ಲ ಅದಕ್ಕೆ ತೋರ್ಸ್ಲಿಕ್ಕೆ ಆಗೋದಿಲ್ಲ ಸೊ ನಿಮಗೆ ಬೆಳಿಗ್ಗೆ ನಾನು ತಕ್ಷಣನೇ ನಮ್ಮ ಕೆಲಸ ಸ್ಟಾರ್ಟು ಸೊ ಅದ್ರ ನಂತರ ತಗೊಳ್ಳೋದೆ ನಾವು ಸ್ಪಿರುಲಿನ ತಿರುಳಿನ ಆ್ಯಕ್ಚುಲಿ ಐ ವಿಡ್ ಟು ಟೇಕ್ ಡೈಲಿ ಸಿಕ್ಸ್ ಕ್ಯಾಪ್ಸೂಲ್ಸ್ ಆರನ್ನ ತಗೊಳ್ತೀನಿ ಶೆಟ್ಟಿ ಅವರೇ ವೀಡಿಯೋ ಆಡಿಯೋ ಆಫ್ ಮಾಡಿ ಎರಡು ನಾಲ್ಕು ಆರು ನೋಡಿ ಆರು ಇದೆ ನೋಡಿ ಈ ಬೆಳಿಗ್ಗೆ ಇದು ಆರನ್ನು ನಾನು ತಗೊಳ್ ಕಾಣಿಸ್ತಾ ಇದೆಯು ಆರು ಡ್ಯಾಪ್ ಸೊ ಒಂದು ಸೊ ಎರಡು ಮೂರು ನಾಲ್ಕು ಐದು ಆರು ಇದು ಸ್ಪೆರಳಿನ ಆರ್ ಅಲ್ಲಿ ಯಾವ್ದಕ್ಕೆ ಕ್ಲೀನ್ ಮಾಡ್ಲಿಕ್ಕೆ ಸ್ಪೆರುಳಿನ ಶಕ್ತಿ ಕೊಡ್ಲಿಕ್ಕೆ ಬಾಡಿಗೆ ನಮ್ಗೆ ನ್ಯೂಟ್ರಿಷನ್ ಬೇಕಾಗ್ತದೆ ಅದಕ್ಕೋಸ್ಕರ ನೀವು ಎರಡನೇ ಮೂರನೇ ತಗೊಳ್ಳೋದು ನಾನು ನೋನಿ ನೋನಿಯನ್ನ ತಗೊಳ್ತಾ ಇದ್ದೀನಿ ಡೈಲಿ ಸೊ ಎಲ್ಲಿದೆ ನೋನಿ ನೋನಿಯೇ ಕಾಣ್ತಾ ಇದೆ ಹಾ ನೋನಿ ಸಿಕ್ಕಿತು ಸೊ ನೋನಿಯನ್ನ ದಿನಕ್ಕೆ ಎರಡು ತಗೊಳ್ಳುದು ಯಾರಿಗೆಲ್ಲ ಫೈನಾನ್ಷಿಯಲಿ ಫ್ರೀಡಮ್ ಆಗ್ಬೇಕು ಅವರಿಗೆ ಮಾತ್ರ ನಾನು ಹೇಳುದು ಅದ ನಂತರ ಸೊ ದಿಸ್ ಒನ್ ಇದು ಮೊನ್ನೆ ಫ್ಲಾಕ್ಸಿಡ್ ಇದೆ ನೋಡಿ ಫ್ಲಾಕ್ಸಿಡ್ ಫ್ಲಾಕ್ಸಿಡ್ ಹೇಗಿದೆ ಫ್ಲಾಕ್ಸಿಡ್ ಆಯಿಲ್ ಓಕೆ ಇದಾದ ನಂತರ ರೊಸೆಲ್ ವಿಟಮಿನ್ ಸಿ ಅಗತ್ಯ ಬೇಕಲ್ಲ ನಮಗೆ ರೊಸೆಲ್ ಟ್ಯಾಪ್ ಅದು ಎರಡು ತಗೊಳ್ಳೋದು ನಾನು ಬೆಳಿಗ್ಗೆ ಟ್ಯಾಬ್ ತಗೊಳ್ತೀನಿ ಒಂದು ಇದು ದಿನಂಪ್ರತಿ ನಮ್ಮ ಈಗ ಎಷ್ಟು ವರ್ಷ ಆಯ್ತು ಐದು ವರ್ಷ ನಾವು ಮೀಟಿಂಗ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅದಕ್ಕಿಂತ ನಾನು ಇಪ್ಪತ್ತ್ ಮೂರು ವರ್ಷದಿಂದ ಡೈಲಿ ನಾನು ತಗೊಳ್ತಾ ಇದ್ದೀನಿ ಇನ್ನೊಂದು ನಿಮಗೆ ಕ್ಯುಮಿನ್ ಸೇಟ್ ಸೊ ಇದು ಏನಾದ್ರೂ ಬಾಡಿಯಲ್ಲಿ ಗೊತ್ತಾಗದೆ ನಿಮ್ಗೆ ಏನಾದ್ರೂ ಟ್ಯೂಮರ್ ಎನಿ ಟ್ಯೂಮರ್ ಇದ್ರೆ ಇದು ಕರಗಿಸ್ ಬಿಡ್ತದೆ ಗೊತ್ತಿದೆಯಲ್ಲ ಕ್ಯೂಮಿನ್ ಸೆಟ್ ಇದು ಕರಗಿಸ್ತದೆ ಅದಕ್ಕೆ ಸೊ ಅದನ್ನ ತಗೊಳ್ ಅದಾದ ನಂತರ ಅರ್ಜುನ ಅರ್ಜುನ ಫಾರ್ ವಾಟ್ ಅರ್ಜುನ ಪೌಡರ್ ಹಾರ್ಟ್ ಪರ್ಪಸ್ ಸರ್ ಹಾರ್ಟ್ ಪರ್ಪಸ್ ಥ್ಯಾಂಕ್ ಯು ಸರ್ ಹಾರ್ಟ್ ಪರ್ಪಸ್ ಅರ್ಜುನವನ್ನ ನೋಡಿ ಈಗ ನೀರಿಗೆ ಹಾಕ್ಬಿಟ್ಟೆ ಅರ್ಜುನ ಅರ್ಜುನ ಮಾಡಿ ಆಮೇಲೆ ಇನ್ನೊಂದು ಮಿಕ್ಸ್ ಇದೆ ಅದು ಅಂತ ಹೇಳಿದ್ರೆ ಅಶ್ವಗಂಧ ಮಿಕ್ಸ್ ಮಾಡ್ತೀನಿ ಇದು ನೋಡಿ ಇದು ಅಶ್ವಗಂಧ ಅಶ್ವಗಂಧವನ್ನ ಸ್ವಲ್ಪ ಒಂದ್ ಚಿಟಿಕೆ ಸಾಕು ನಿಮಗೆ ಒಂದ್ ಗ್ರಾಮ್ ಒಂದ್ ಕಮ್ಮಿನೂ ಸಾಕಾಗ್ತದೆ ಡೈಲಿ ಸ್ವಲ್ಪ ಅಂದ್ರೆ ನಾನು ಯಾರೆಲ್ಲ ಫಿನಾನ್ಶಿಯಲಿ ಫ್ರೀಡಮ್ ಆಗ್ಬೇಕು ಅಂತ ಹೇಳಿದ್ರೆ ಫಿನಾನ್ಶಿಯಲಿ ಫ್ರೀಡರ್ ಮಾಡ್ತಾರಲ್ಲ ಅವ್ರು ಏನ್ ಮಾಡ್ತಾರೆ ಅದನ್ನ ಏನಿದು ಅಶ್ವಗಂಧ ಮತ್ತೆ ಪೌಡರ್ ಅರ್ಜುನ ಪೌಡರ್ ಮತ್ತೆ ಅಶ್ವಗಂಧ ಪೌಡರ್ ಮಿಕ್ಸ್ ಮಾಡ್ಬಿಟ್ಟು ಒಮ್ಮೆ ತಗೋಬಹುದಾ ಎಲ್ಲಾ ತಗೋಬಹುದು ಇದು ಜಸ್ಟ್ ಲೈಕ್ ಊಟ ಮಾಡ್ದಾಗ ಎನಿಬಡಿ ಕ್ಯಾನ್ ಟೇಕ್ ಎನಿ ಕ್ವಾಂಟಿಟಿ ಎಲ್ಲ ಪ್ರಾಡಕ್ಟ್ ಅನ್ನು ತಗೋಬಹುದು ಇದು ನಾನ್ ತಗೊಳೋದಿಲ್ಲ ನಮ್ಮ ಮೇಡಮ್ ಅವ್ರು ತಗೊಳ್ಳೋದು ಇನ್ನೊಂದು ಪ್ರಾಡಕ್ಟ್ ಇದು ಇದು ನಿಮ್ಗೆ ಹೆಲ್ದಿ ಬೋನ್ಸ್ ಅದು ಅವ್ರು ತಗೊಳ್ತಾರೆ ಸೊ ಹಾಗಾಗಿ ಇನ್ನೂ ಒಂದು ಎರಡು ಪ್ರಾಡಕ್ಟ್ ಅನ್ನು ಅವ್ರು ತಗೊಳ್ತಾರೆ ಸೊ ಹಾಗಾಗಿ ಆಮೇಲೆ ಇದು ಒಂದು ಜ್ಯೂಸ್ ನೋಡಿ ಇದು ಇದು ಸಹ ಇದು ಸಹ ನಮ್ಮದಲ್ಲ ಅವರದ್ದು ಇದು ಅವ್ರು ತಗೋತಾರೆ ನಾನು ಹೇಳುದು ನಿಮ್ಗೆ ಈಗ ಅರ್ಥ ಆಗಿರ್ಬೋದು ದಿಸ್ ಪ್ರಾಡಕ್ಟ್ ಹೇಗೆ ನಿಮ್ಮನ್ನ ಸರಿ ಮಾಡ್ತದೆ ಕರೆಕ್ಟ್ ಮಾಡ್ತದೆ ಅಂತ ರಿಯಲಿ ನಿಮ್ಗೆ ಪ್ರತಿಯೊಬ್ಬರಿಗೂ ನಾನು ಹೇಳುದು ಇದನ್ನ ನೀವು ಫಸ್ಟ್ ಸ್ಟೆಪ್ ಅಲ್ಲೇ ನೀವು ಇದನ್ನ ನೀವು ಮಾಡ್ಬೇಕಾಗ್ತದೆ ಯಾರಿಗೆಲ್ಲ ಫಸ್ಟ್ ಸ್ಟೆಪ್ ಇದನ್ನ ಮಾಡ್ತೀರಿ ನಿಮ್ಗೆ ಸೆಕೆಂಡ್ ಸ್ಟೆಪ್ ತುಂಬಾ ನಿಮ್ಗೆ ಈಸಿ ಆಗ್ತದೆ ಯಾಕೆ ಈಸಿ ಆಗ್ತದೆ ಫಸ್ಟ್ ಸ್ಟೆಪ್ ಮಾಡಿದ ನಂತರ ಸೆಕೆಂಡ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಯಾರು ಮಾತಾಡ್ಲಿಲ್ಲ ಅಲ್ಲ ಯಾರು ಸೆಕೆಂಡ್ ಸ್ಟೆಪ್ ಅಂದ್ರೆ ಏನು ಹೇಳಲಿಕ್ಕೆ ಸುಲಭ ಆಗ್ತದೆ ನಮಗೆ ನಾವು ತಿಂದು ಸೆಕೆಂಡ್ ಸ್ಟೆಪ್ ಅಂತ ಹೇಳಿದ್ರೆ ನೀವು ಇದನ್ನ ರೆಕಮೆಂಡ್ ಮಾಡುವಂತ ನೀವು ಯೂಸ್ ಮಾಡದೆ ನೀವು ರೆಕಮೆಂಡ್ ಮಾಡ್ಲಿಕ್ಕೆ ನಿಮ್ಗೆ ಕಷ್ಟ ಆಗ್ತದೆ ಅದನ್ನ ಸೆಕೆಂಡ್ ಸ್ಟೆಪ್ ಇಸ್ ರೆಕಮೆಂಡಿಂಗ್ ಜನರಿಗೆ ನಾವು ರೆಕಮೆಂಡ್ ಮಾಡ್ಬೇಕಾಗ್ತದೆ ರೆಕಮೆಂಡ್ ಮಾಡ್ಬೇಕಾದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬೇಕಾಗ್ತದೆ ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತದೆ ಈಗ ಈ ಪ್ರಾಡಕ್ಟ್ ಎಲ್ಲ ಬಿಟ್ರಲ್ಲ ನಿಮ್ಗೆ ಆತ್ಮವಿಶ್ವಾಸ ಫುಲ್ ಇದೆಯಾ ಕಮ್ಮಿ ಇರ್ತದ ಆತ್ಮವಿಶ್ವಾಸ ನಿಮ್ಗೆ ಫುಲ್ ಇರ್ತದೆ ಸೊ ಹಾಗಾಗಿ ಡೆಫಿನೆಟ್ಲಿ ನೀವು ಇದನ್ನ ಮಾಡ್ಲಿಕ್ಕೆ ಆಗ್ತದೆ ಸೊ ಈಗ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ ಹೌ ವಿ ಬಿಕಮ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಸೊ ಹೇಗೆ ನಾನು ಆಗಿದ್ದನ್ನ ನಿಮ್ಗೆ ಹೇಳ್ತಾ ಇರೋದು ನೀವು ಅದನ್ನ ಮಾಡಿದ್ರೆ ನೀವು ಕೂಡ ಆಗ್ತೀರಿ ನೀವು ಬರೇ ಕುತ್ಕೊಂಡು ಆ ನಾನು ಹೇಳಿದ್ದಲ್ಲ ನಮ್ಮಲ್ಲಿ ಹೇಳ್ತಾರೆ ಕುತ್ಕೊಂಡು ನೋಡ್ತಾ ಇದ್ರೆ ನೋಡ್ತಾ ಇರ್ತೀರಿ ಸೊ ಹಾಗಾಗಿ ಆ ಏನಂತ ಹೇಳಿದ್ರೆ ಒಬ್ರು ಒಂದ್ಸಲ ಒಂದು ಪಿಕ್ಚರ್ ಅಲ್ಲಿ ಒಂದು ಟ್ರೈನ್ ಹೋಗ್ತಾ ಇರ್ತದೆ ಟ್ರೈನ್ ಓ ಪಿಕ್ಚರ್ ನೋಡ್ತಾ ಇದ್ರು ಅವರು ಅದಾಗ ಒಂದು ಟ್ರೈನ್ ಪಿಕ್ಚರ್ ನೋಡ್ಬೇಕಾದ್ರೆ ಒಂದು ಟ್ರೈನ್ ಬಂದ್ಬಿಡೋದು ಒಂದು ಒಳ್ಳೆಯ ಕ್ಷಿ ಅಂದ್ರೆ ಅಷ್ಟು ಒಂದು ಇಂಪಾರ್ಟೆಂಟ್ ಅವರಿಗೆ ಭಾರಿ ಇಂಟ್ರೆಸ್ಟ್ ಆಗಿರೋದು ಇಂಟ್ರೆಸ್ಟ್ ಆಗಿದ್ದ ಸೀನ್ ಬಂದ್ರ ಕೂಡಲೆ ಮಧ್ಯದಲ್ಲಿ ಒಂದು ಟ್ರೈನ್ ಪಾಸ್ ಆಗಿ ಹೋಗುದು ಸೊ ಅವ್ರಿಗೆ ಭಾರಿ ಆಶ್ಚರ್ಯ ಹಚ್ಚ ನಾ ನೋಡ್ಬೇಕಂತ ಸೀನ್ ಬಂದಾಗ ಏನಿಗೆ ಟ್ರೈನ್ ಪಾಸ್ ಆಗ್ತಾ ಹೋಗ್ತಾ ಇದೆ ಅಂತ ಅದ್ರ ಬಗ್ಗೆ ಅವ್ರು ಸಲ ಎರಡ್ ಸಲ ಮೂರ್ ಸಲ ಹತ್ತು ಸಲ ಇಪ್ಪತ್ ಸಲ ಮೂವತ್ ಸಲ ಐವತ್ತು ಸಲ ಟ್ರೈನ್ ನೋ ಪಿಕ್ಚರ್ ನೋಡ್ತಾನೆ ಇದ್ರು ಒಂದ್ ದಿವ್ಸನು ಟ್ರೈನ್ ಮಿಸ್ ಆಗ್ಲೇ ಇಲ್ಲ ಸೇಮ್ ಟೈಮಿಗೆ ಟ್ರೈನ್ ಪಾಸ್ ಆಗಿ ಹೋಗ್ತಾ ಇತ್ತಂತೆ ಸೊ ಏನ್ ಮಾಡುದಂತ ಅವರಿಗೆ ಅರ್ಥನೇ ಆಗ್ಲಿಲ್ಲ ಮತ್ತೆ ಏನ್ ಮಾಡೋದು ಒಂದಲ್ಲ ಒಂದ್ ದಿವ್ಸ ಟ್ರೈನ್ ಮಿಸ್ ಆಗ್ಲೇಬಹುದು ಅಂತೇಳಿ ಏನ್ ಮಾಡಿದ್ರಂದ್ರೆ ಆ ಪಿಕ್ಚರ್ ವಿಡಿಯೋವನ್ನೇ ಇವ್ರು ಡೌನ್ಲೋಡ್ ಮಾಡ್ಬಿಟ್ಟು ಇವರ ಮೊಬೈಲ್ ಅಲ್ಲಿ ಹಾಕಿ ದಿನಾ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ದಿನಾ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತ ಓ ಐದು ವರ್ಷ ಆಗ್ತಾ ಬಂತಂತೆ ಐದು ವರ್ಷದಲ್ಲೂ ಟ್ರೈನ್ ಮಿಸ್ ಆಗ್ಲೇ ಇಲ್ಲ ಸೇಮ್ ಹೋಗ್ತಾನೆ ಇದೆ ಇನ್ನು ನೋಡ್ತಾನೆ ಇದ್ದಾರೆ ಯಾವಾಗ ಆ ಟ್ರೈನ್ ಮಿಸ್ ಆಗ್ತದೋ ಗೊತ್ತಿಲ್ಲ ಸೊ ಟ್ರೈನ್ ಮಿಸ್ ಆದ್ರೆ ಡೆಫಿನೆಟ್ಲಿ ಅವರು ಸಕ್ಸಸ್ಫುಲ್ ಆಗ್ಬಹುದು ಇದ್ರ ಅರ್ಥ ನೀವು ಮಾಡ್ಕೋಬೇಕಾಗ್ತದೆ ನಾನು ಏನ್ ಹೇಳಿದೆ ಅಂತೇಳಿ ಸೊ ನೀವು ನೋಡ್ತಾನೆ ಇರ್ತೀರಿ ಹಾಗೂ ಆಗ್ತಾ ಹೋಗ್ತಾ ಇರ್ತಾರೆ ಟ್ರೈನ್ ಎಂದು ಮಿಸ್ ಆಗುವ ಚಾನ್ಸಸ್ಸೇ ಇಲ್ಲ ಯಾಕಂದ್ರೆ ಅದು ಪಿಕ್ಚರ್ ಪಿಕ್ಚರ್ ಅಲ್ಲಿ ಏನ್ ಏನ್ ಮಾಡಿದ್ರು ಅದೇ ಆಗ್ತಾ ಇರ್ತದೆ ಸೊ ಮಿಸ್ ಆಗುವ ಚಾನ್ಸ್ ಇರಲ್ಲ ಅಥವಾ ಲೇಟ್ ಬರೋ ಚಾನ್ಸ್ ಇಲ್ಲ ಸೊ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ ಜನ ಸಕ್ಸಸ್ ಆಗ್ತಾ ಈಗ ಅವ್ರು ಹೇಳಿದ್ರಲ್ಲ ಇಂಟರ್ವ್ಯೂ ಅಲ್ಲಿ ಕೇಳಿದ್ರ ಒಬ್ಬ ಹ್ಯಾಂಡಿಕ್ಯಾಪ್ ಸಹ ಇದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾನೆ ಅಂತ ಹೇಳಿದ್ರೆ ಲಕ್ಷ ಗಟ್ಟಲೆ ಇನ್ಕಮ್ ತಗೊಳ್ತಾನೆ ಅಂದ್ರೆ ದೇವರು ನಮ್ಗೆ ಕಣ್ಣು ಕಿವಿ ಮೂಗು ಕೈ ಕಾಲೆಲ್ಲ ಗಟ್ಟಿ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಷ್ಟೇ ನೀವು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ರೆ ನಾನು ಹೇಳಿದಲ್ಲ ಒನ್ನೇ ಸ್ಟೆಪ್ ಎರಡನೇ ಸ್ಟೆಪ್ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಓ ಆಗ್ಲೇ ತೋರ್ಸ್ಬೇಕಿತ್ತು ನಾನು ನೀವು ಲಿಸ್ಟ್ ಬುಕ್ ನೀವು ಲಿಸ್ಟ್ ಬುಕ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಲಿಸ್ಟ್ ಬೇಕೇ ಬೇಕು ಇದು ಎರಡನೇ ಸ್ಟೆಪ್ ಅಲ್ಲಿ ನೀವು ಇದನ್ನ ಮಾಡ್ಬೇಕು ನೋಡಿ ಕಂಪನಿ ಹೇಳ್ತದೆ ಯಾಕಂದ್ರೆ ನೀವು ರೆಕಮೆಂಡ್ ಮಾಡ್ಬೇಕಂತ ಯೂಸ್ ಶೇರ್ ಅಂಡ್ ರೆಕಮೆಂಡ್ ಯೂಸ್ ಮಾಡ್ತೀವಿ ನೀವು ಶೇರ್ ಮಾಡ್ಬೇಕು ಮತ್ತೆ ಬಿಲ್ಡ್ ಮಾಡುದು ಈಗ ಶೇರ್ ಮಾಡ್ಬೇಕಾದ್ರೆ ಯಾರಿಗೆ ಶೇರ್ ಮಾಡ್ತೀರಿ ನಿಮ್ಮ ಕಿತ್ ಅಂಡ್ ಕಿನ್ ಅಂತ ಹೇಳ್ತಾರೆ ನಿಮ್ಮ ಬಂಧು ಬಳಗದವರಿಗೆ ನೀವು ಶೇರ್ ಮಾಡ್ತೀರಿ ಅವ್ರು ಯಾರಂತ ಫಸ್ಟ್ ನೀವು ಲಿಸ್ಟ್ ಮಾಡ್ಬೇಕಿದ್ ಎರಡನೇ ಸ್ಟೆಪ್ ಅಲ್ಲಿ ಬರ್ತದೆ ಮೂರನೇ ಸ್ಟೆಪ್ ನೀವು ಇಪ್ಪತ್ತು ಕನ್ಸ್ಯೂಮರ್ ಮಾಡ್ಬೇಕಂತ ಕಂಪನಿ ಹೇಳ್ತದೆ ಇಪ್ಪತ್ತು ಕನ್ಸ್ಯೂಮರ್ ಮಾಡಿ ಅವ್ರಿಗೆ ನೀವು ಹೇಳ್ಬೇಕಾದ್ರೆ ನಿಮ್ಗೆ ಧೈರ್ಯ ಇದ್ರೆ ನೀವ್ ತಿಂದು ಹೇಳಿ ಧೈರ್ಯ ಇಲ್ಲ ಆದ್ರೆ ನಿಮ್ಮ ಸ್ಪಾನ್ಸರ್ನ ಕರ್ಕೊಂಡೋಗಿ ಹೇಳ್ಬೇಕು ಯಾಕೆಂದ್ರೆ ನಿಮ್ಗೆ ಹೇಳ್ಬೇಕಾದ್ರೆ ಕನ್ಫ್ಯೂಸ್ ಆಗ್ಬೋದು ನಿಮ್ಗೆ ಹೇಳ್ಬೇಕಾದ್ರೆ ನಿಮ್ಗೆ ಗೊತ್ತಾಗದೇ ಇರ್ಬೋದು ಆವಾಗ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ಮ ಸ್ಪಾನ್ಸರ್ನ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಅವ್ರಿಗೆ ಹೇಳ್ಬೇಕಾಗ್ತದೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಬರ್ತದೆ ಥರ್ಡ್ ಸ್ಟೆಪ್ ಏನ್ ಹೇಳ್ತದೆ ಯೂಸ್ ಶೇರ್ ಅಂಡ್ ಬಿಲ್ಡ್ ಅಂತ ಹೇಳ್ತಾರೆ ಬಿಲ್ಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನೀವು ಸೊ ನೀವು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಕಲಿಬೇಕು ಒನ್ ಹಂಡ್ರೆಡ್ ಪರ್ಸೆಂಟ್ ನೀವ್ ಕಲಿಯದೆ ನೀವು ಬಿಲ್ಡ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಏನ್ ಹೇಳ್ತಾರೆ ಆ ಬೋರ್ಕಲ್ಲ ಮೇಲೆ ನೀರು ಸುರಿದ ಹಾಗೆ ಆಗ್ತದೆ ಸೊ ನೀರ್ ಎಷ್ಟು ಸುರಿದ್ರು ಅದು ಕೆಲವು ಟೈಮ್ ಸರ್ಕ್ ಮಾಡ್ತದೆ ಅಥವಾ ಅದು ಕೆಳಗಡೆ ಬಿಟ್ಟು ಬಿಡ್ತದೆ ಸೊ ಅದೇ ಆಗ್ತದೆ ಅದಕ್ಕೋಸ್ಕರ ನಾನ್ ಸೀರಿಯಸ್ ಆಗಿ ನೀವೆಲ್ಲ ಬಂದಿದ್ದೀರಿ ಇವತ್ತು ನೀವು ಇದನ್ನ ಬಿಲ್ಡ್ ಮಾಡ್ಬೇಕಾದ್ರೆ ನೀವು ಡಾಕ್ಟರ್ ಆಗ್ಬೇಕಾದ್ರೆ ಕಾಲೇಜಿಗೆ ಹೋಗ್ಲೇಬೇಕು ಕಾಲೇಜಿಗೆ ಹೋಗದೆ ಡಾಕ್ಟರ್ ಆಗ್ತಾರೆ ಅಂದ್ರೆ ನೀವು ಫೇಕ್ ಡಾಕ್ಟರ್ ಅಂತ ಹೇಳ್ತಾರೆ ಯಾರಾದ್ರೂ ನಿಮ್ಗೆ ಗೌರ್ಮೆಂಟ್ ನೋ ನಿಮ್ ತೆಗೆದು ಒಳ ಹಾಕ್ಬಹುದು ದ ಫೇಕ್ ಡಾಕ್ಟರ್ಸ್ ಅದೇ ತರ ನಿಮ್ಗೆ ಇಂಜಿನಿಯರ್ ಆಗ್ಬೇಕಾದ್ರೆ ಇಂಜಿನಿಯರ್ ಕಾಲೇಜಿಗೆ ಹೋಗ್ಬೇಕಾಗ್ತದೆ ಹಾಗೆ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೇಕಾದ್ರೆ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಕೋರ್ಸ್ ಅನ್ನ ಅರ್ಥ ಮಾಡಿಬಿಟ್ಟು ಆ ಬುಕ್ಸ್ ಗಳನ್ನ ತಗೊಂಡು ಅದನ್ನ ಓದ್ಬೇಕಾಗ್ತದೆ ದಿಸ್ ಇಸ್ ಆಲ್ ದ ವೆರಿ ಸಿಂಪಲ್ ಥಿಂಗ್ ನಿಮ್ಗೆ ರಿಯಾಲಿಟಿ ಹೇಳಿದ್ದೀನಿ ನಾನು ಇದು ನಿಮ್ ಇನ್ಮೇಲೆ ನಿಮ್ಗೆ ಬಿಟ್ಟಿರೋದು ಸೊ ಆದ್ರಿಂದ ಈ ಕೋರ್ಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ಸಾಧಾರಣ ನಾನು ಆಲ್ರೆಡಿ ಹೇಳ್ತೀನಿ ಒಂದು ಹನ್ನೆರಡು ವೀಕೆಂಡ್ ಸೆಮಿನಾರ್ ಅಟೆಂಡ್ ಆಗಿ ಹನ್ನೆರಡು ಮಿನಿಮಮ್ ಹನ್ನೆರಡು ವೀಕೆಂಡ್ ಸೆಮಿನಾರ್ ಅನ್ನು ಅಟೆಂಡ್ ಮಾಡಿ ನಿಮ್ಮ ಮೈಂಡ್ ಕಂಪ್ಲೀಟ್ ಓಪನ್ ಆಗ್ತದೆ ಅಥವಾ ನಿಮಗೆ ರೆಸಿಡೆನ್ಷಿಯಲ್ ಕ್ಯಾಂಪ್ ಇರ್ತದೆ ಒಂದು ಹತ್ತು ಕ್ಯಾಂಪ್ ಕ್ಯಾಂಪ್ನ ನೀವು ಅಟೆಂಡ್ ಮಾಡಿ ಆವಾಗಲೂ ನಿಮ್ಮ ಮೈಂಡ್ ಓಪನ್ ಆಗ್ತದೆ ಸೊ ಅದೇ ಬುಕ್ಸ್ ಅನ್ನ ರೆಗ್ಯುಲರ್ ಆಗಿ ಓದಿ ನಿಮಗೆ ಬೇಕಾದಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಬುಕ್ಸ್ ಬಗ್ಗೆ ನಾನು ಹೇಳಿದ್ದೀನಿ ಅದನ್ನ ನೀವು ಇಟ್ಕೊಂಡು ಓದಿದ್ರು ಕೂಡ ಅಲ್ಲಿಯೂ ಕೂಡ ನಿಮಗೆ ಬೆನಿಫಿಟ್ ಸಿಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ ಸೊ ದಿಸ್ ಆರ್ ದ ಮೈನ್ ಥಿಂಗ್ ಇದನ್ನ ಇಟ್ಕೊಂಡ್ರೆ ಇದನ್ನ ಕಲ್ತ್ರೆ ಇದು ಮೂರನ್ನ ನೀವು ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಏನ್ ಮಾಡ್ತೀರಿ ದೊಡ್ಡ ನೆಟ್ವರ್ಕರ್ ಆಗ್ತೀರಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತರಿ ಇಲ್ಲ ಅಂತ ಹೇಳಿದ್ರೆ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗುವ ಭ್ರಮೆಯಲ್ಲಿ ಇರ್ತೀರಿ ಭ್ರಮೆ ಬೇರೆ ಆಕ್ಷನ್ ಬೇರೆ ನೀವು ಆಕ್ಷನ್ಗೆ ಹೋಗ್ಲೇಬೇಕು ಅದರ್ವೈಸ್ ಯಾವಾಗ್ಲೂ ಅದೇ ಭ್ರಮೆ 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 ಭ್ರಮೆಯಲ್ಲಿ ಏನಾಗ್ತದೆ ಏನಾಗೋದಿಲ್ಲ ಸೊ ಭ್ರಮೆಯಲ್ಲೇ ಇರ್ತೀರಿ ಅಂದ್ರೆ ನಾನು ಅಂತ ಒಂದು ಕನಸಲ್ಲಿ ಇರ್ತೀರಿ ಸೊ ಅದನ್ನ ಬಿಟ್ಟು ನಾನು ಹೇಳಿದಲ್ಲ ಪ್ರಾಕ್ಟಿಕಲಿ ಬಂದ್ಬಿಡಿ ಈಸಿ ನಿಮ್ಗೆ ಜಸ್ಟ್ ಟೂ ಟು ಫೈವ್ ಇಯರ್ಸ್ ಅಲ್ಲಿ ಯು ವಿಲ್ ಬಿಕಮ್ ಇಂಡಿಪೆಂಡೆಂಟ್ ಆಗ್ಬಿಡ್ತೀರಿ ನೋಡಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ನಿಮ್ಗೆ ಏನ್ ಬೇಕೋ ಅದು ನಿಮ್ಗೆ ಸಿಗ್ತದೆ ಸೊ ನಾನು ಇದು ಮಾಡಿದ್ರಿಂದ ಮಾತ್ರ ನನಗೆ ಬೇಕಾದಷ್ಟು ನೋಡಿ ಎಷ್ಟು ಅಂತ ಇಲ್ಲ ಅಷ್ಟು ನಮ್ಗೆ ಬರ್ತಾ ಇದೆ ನನ್ಗೆ ಅದರ ತೊಂದರೆನೇ ಇಲ್ಲ ಸೊ ಹಾಗಾಗಿ ನಿಮ್ಗೆ ಅದಕ್ಕೆ ನಿಮ್ಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅದು ಬೇಕೇ ಬೇಕಾಗ್ತದೆ ಸೆಕ್ಯೂರಿಟಿ ಬೇಕು ನಿಮ್ಗೆ ಸೊ ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ಮಾತ್ರ ಅಲ್ಲ ಸೆಕ್ಯೂರಿಟಿ ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ಇದಕ್ಕೆ ಸೆಕ್ಯೂರಿಟಿ ಇದೆ ಸೆಕ್ಯೂರಿಟಿ ಇದರಲ್ಲಿ ಫುಲ್ ನಿಮ್ಗೆ ಸಿಗ್ತದೆ ಭದ್ರತೆ ಇದೆ ಇದರಲ್ಲಿ ಸೊ ಇದನ್ನ ಮಾಡೋದ್ರಿಂದ ಎಷ್ಟೋ ಜನ ನೋಡಿ ನಿಮ್ಗೆ ಏನೋ ಒಂದು ಏನು ಒಂದು ಹೊತ್ತಿನ ಕೂಲಿ ಮಾಡ್ತಾರೆ ಎರಡು ದಿನ ಮಾಡ್ಲಿಲ್ಲ ಅಂದ್ರೆ ಕೂಲಿ ಇಲ್ಲ ಅವ್ರಿಗೆ ವಾಟ್ ಈಸ್ ದ ಸೆಕ್ಯೂರಿಟಿ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಸೊ ಹಾಗಾಗಿ ವೇರ್ ಇಸ್ ದ ಸೆಕ್ಯೂರಿಟಿ ಸೆಕ್ಯೂರಿಟಿ ನಿಮ್ಗೆ ಡಿ ಎಕ್ಸ್ ನಿಮ್ಗೆ ಸೆಕ್ಯೂರಿಟಿ ಕೊಡ್ತದೆ ಭದ್ರತೆ ಕೊಡ್ತದೆ ಸೊ ಅದನ್ನ ಭದ್ರತೆಗೋಸ್ಕರ ಮಾಡಿ ಸೊ ನಮ್ಗೆ ಸಿಕ್ಕಿದೆ ಹಾಗೆ ಟೈಮ್ ಫ್ರೀಡಮ್ ಟೈಮ್ ಹಂಡ್ರೆಡ್ ಪರ್ಸೆಂಟ್ ನೀವು ಫ್ರೀಡಮ್ ತಗೋಬಹುದು ಜಸ್ಟ್ ಟು ಟು ಫೈವ್ ಇಯರ್ಸ್ ಓದಿ ಮತ್ತೆ ಐವತ್ತು ವರ್ಷ ಐದು ವರ್ಷ ಇದರಲ್ಲಿ ಬಿಸ್ನೆಸ್ ಮಾಡೋದು ಸೀರಿಯಸ್ ಆಗಿ ಐವತ್ತು ವರ್ಷ ನೀವು ಎಂಜಾಯ್ ಮಾಡ್ಬೋದು ಸೊ ಆದ್ರಿಂದ ನಿಮ್ಮ ಟೈಮ್ ನಿಮ್ಮ ಇದೆ ಹೊರಗಡೆ ನೋಡಿ ಜನರಿಗೆ ಯಾರಿಗೆ ನೀವು ಇನ್ವೈಟ್ ಮಾಡಿರ್ತೀರಿ ಜನ ಬರೋದಿಲ್ಲ ಯಾಕೆಂದ್ರೆ ಟೈಮ್ ಇಲ್ಲ ಹೇಳ್ತಾರೆ ಅವ್ರ ದೇ ಡೋಂಟ್ ಹ್ಯಾವ್ ಟೈಮ್ ಯಾಕಂದ್ರೆ ಈ ಕಾನ್ಸೆಪ್ಟ್ ಅವರಿಗೆ ಅರ್ಥ ಆಗ ಆಗಿರೋದಿಲ್ಲ ಅದಕ್ಕೋಸ್ಕರ ಅವರಿಗೆ ಟೈಮ್ ಇಲ್ಲ ಸೊ ಇದನ್ನ ನೀವು ಸೀರಿಯಸ್ ಆಗಿ ಮಾಡಿ ನೀವೇನ್ ಮಾಡ್ತೀರಿ ಓ ಮಾಡಬೇಕು ಡಿಯಾಕ್ಷನ್ ಮಾಡ್ತಾ ಇದ್ರಿ ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಮಾಡಿ ನಾನು ಹೇಳಿದನ್ನ ಫಾಲೋ ಮಾಡಿ ಅವಾಗ ಆಗೋದಿಲ್ಲ ಹಾಗೆ ಆಗ್ತದೆ ಎಷ್ಟು ಜನರಿಗೆ ಆಗ್ಲಿಲ್ಲ ಸೊ ಅದೇ ಹೇಳಿದಲ್ಲ ನೋಡಿ ಈಗ ಇರಾಕ್ ಅವರು ಸಾರಿ ಇರಾಕ್ ಕಾಣ್ತದೆ ಇರಾಕ್ ಇಂದ ಒಬ್ರು ಕ್ರೌನ್ ಅಂಬಾಸಿಡರ್ ಫಸ್ಟ್ ಕ್ರೌನ್ ಅಂಬಾಸಿಡರ್ ಬಂದ್ಬಿಟ್ರು ಅವ್ರು ಕ್ರೌನ್ ಅಂಬಾಸಿಡರ್ ಆಗ್ಬೇಕಾದ್ರೆ ಇಡೀ ಎಷ್ಟು ಒನ್ ಪಾಯಿಂಟ್ ಸಿಕ್ಸ್ ಟೂ ಮಿಲಿಯನ್ ಜನಕ್ಕೆ ಅವರು ಒಬ್ರು ಆಗ್ಬಿಟ್ರು ಯಾಕಂದ್ರೆ ಅವರ ಇನ್ಕಮ್ ಎಲ್ಲವರ ಇನ್ಕಮ್ ಅನ್ನ ಕ್ರಾಸ್ ಮಾಡಿ ಬಂದ್ಬಿಟ್ಟಿದ್ದಾರೆ ಜಸ್ಟ್ ಇಮ್ ಇಮ್ಯಾಜಿನ್ ಮಾಡಿ ಹೇಗೆ ಮಾಡ್ಬೋದು ಅಂತ ಡಿ ಎಕ್ಸ್ ನಲ್ಲಿ ಯು ಕ್ಯಾನ್ ಆಲ್ಸೋ ಮೇಕ್ ಇಟ್ ಅದ್ರ ಜೊತೆಗೆ ನಿಮ್ಗೆ ಆರೋಗ್ಯದ ಆರೋಗ್ಯ ಇಂಪಾರ್ಟೆಂಟ್ ಇದೆ ಎಷ್ಟೇ ಹಣ ಇದ್ರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆರೋಗ್ಯ ಬೇಕು ಅದಕ್ಕೋಸ್ಕರ ಫಸ್ಟ್ ಸ್ಟೆಪ್ ಏನು ನಮ್ದು ಸೊ ಈಗ ನಾನು ಹೇಳಿದ್ನಲ್ಲ ಇದನ್ನ ನೀವು ಫಸ್ಟ್ ಸ್ಟೆಪ್ ಅಲ್ಲಿ ನೀವು ತಗೊಳ್ಳೋದು ಆಮೇಲೆ ನೋಡಿ ಡಿಯೆಕ್ಸ್ ಟಿ ಅನ್ನ ಕುಡಿಯೋದು ಇದು ಹತ್ತಾಯ್ತಿದ್ದು ಹನ್ನೊಂದನೇ ಪ್ರಾಡಕ್ಟ್ ಕಾಣ್ತದೆ ಸೊ ಅದರಿಂದ ನಾನು ಹೇಳುದು ನಿಮ್ಗೆ ಈಸಿಯೆಸ್ಟ್ ಬಿಸ್ನೆಸ್ ಅಂದ್ರೆ ಈ ಬಿಸ್ನೆಸ್ ಇದಕ್ಕಿಂತ ಒಂದು ಈಸಿ ಬಿಸ್ನೆಸ್ ನಾನು ಎಲ್ಲೂ ನೋಡ್ಲಿಲ್ಲ ಯಾಕಂದ್ರೆ ಐ ವಾಸ್ ಎ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ ಎಷ್ಟು ಕಷ್ಟ ಇದೆ ಎಷ್ಟು ತೊಂದರೆ ಇದೆ ಎಷ್ಟು ಪ್ರಾಬ್ಲಮ್ ಇದೆ ಅದು ನನಗೆ ಗೊತ್ತಿದೆ ನಾನು ಹತ್ತು ಹನ್ನೆರಡು ವರ್ಷ ಬಿಸ್ನೆಸ್ ಮಾಡಿಯೇ ಬಂದಿರೋದು ಇಂಥ ಒಂದು ಈಸಿಯೆಸ್ಟ್ ಮೆಥಡ್ ಏನು ನಿಮಗೆ ಫಿನಾನ್ಷಿಯಲ್ ರಿಸ್ಕ್ ಇಲ್ಲದೆ ಬಿಸ್ನೆಸ್ ಅಂದ್ರೆ ಡಿ ಎಕ್ಸ್ ಎನ್ ಬಿಸ್ನೆಸ್ ನೋಡಿ ಆರೋಗ್ಯದೊಂದಿಗೆ ಐಶ್ವರ್ಯ ಸಂಪಾದನೆ ಮಾಡೋದಂದ್ರೆ ಎಲ್ಲಿ ಆದರೂ ಇದೆಯಾ ನೋಡಿ ನಮ್ಮ ಆನಂದ್ ಮಸ್ಲಿ ಅವರು ಮೊನ್ನೆ ಹೇಳಿದ್ರು ರಾಕೇಶ್ ಜುಂಜಿನ ಕೋಟಿ 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 ಇದೆ ಆದ್ರೆ ಏನ್ ಮಾಡೋದು ಅವ್ರು ಇಲ್ಲ ಇವತ್ತು ಯಾಕೆಂದ್ರೆ ಅವ್ರ ಕಳ್ಕೊಂಡ್ಬಿಟ್ರು ಅವ್ರು ಸೊ ಹಾಗಾಗಿರೋದ್ರಿಂದ ನಿಮ್ಗೂ ಕೂಡ ನಾನು ಕಿವಿ ಮಾತು ಹೇಳೋದು ಡಿ ಎಕ್ಸ್ ಎನ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ನಿಮ್ಗೆ ಒಳ್ಳೇದಾಯ್ತು ಚೆನ್ನಾಗಿ ಮಾಡಿ ನಿಮ್ಗೆ ಯಾಕೆ ಬಿಸ್ನೆಸ್ ಕಟ್ಟಬೇಕಾದ್ರೆ ಸ್ಟಾರ್ಟ್ ರೆಕಮೆಂಡಿಂಗ್ ನೀವು ಫ್ರೀ ಮಾಡ್ಕೋಬೋದು ಥರ್ಡ್ ಅಲ್ಲಿ ನೀವು ಬಿಲ್ಡ್ ಮಾಡ್ಬೇಕಾದ್ರೆ ನೀವು ಈ ಟ್ರೈನಿಂಗ್ ಅನ್ನ ನೀವು ಮಸ್ಟ್ ಅಂಡ್ ಶುಡ್ ಅಟೆಂಡ್ ಮಾಡಿ ಮಸ್ಟ್ ಅಂಡ್ ಶುಡ್ ಅದನ್ನ ನೋಡಿ ನೀವು ಯಾಕಂತ ಹೇಳಿದ್ರೆ ನಿಮ್ಮ ಆಟಿಟ್ಯೂಡ್ ಬದಲಾಗ್ಲೇಬೇಕು ಅನ್ಲೆಸ್ ಅಂಟಿಲ್ ನಿಮ್ಮ ಆಟಿಟ್ಯೂಡ್ ಬದಲಾಗ್ಲಿಲ್ಲ ಅಂದ್ರೆ ನೀವು ಪುನಃ ಎಲ್ಲಿರ್ತೀರೋ ಅಲ್ಲೇ ಇರ್ತೀರಿ ಸೊ ಹಾಗಾಗಿ ಸೊ ವಿಲ್ ಗೋ ದಿ ಎಕ್ಸ್ ಎನ್ ಮಾರ್ಕೆಟಿಂಗ್ ಎರಡಿದೆ ಒಂದು ಸಿಂಪ್ ಇದೆ ಇನ್ನೊಂದು ನಿಮ್ಗೆ ಇರೋದು ಐಸಿಂಗ್ ಆನ್ ದ ಕೇಕ್ ಈ ಎರಡು ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ನೀವು ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ನೀವು ಎಷ್ಟು ಬೇಕಾದ್ರೂ ನೀವು ಅರ್ನ್ ಮಾಡಬಹುದು ಕಂಪನಿ ಹೇಳ್ತದೆ ನೀವು ನಿಮ್ಗೆ ಕಂಪನಿ ಒಂದು ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು ಆದ್ರೆ ಕಂಪನಿಯಿಂದ ಪ್ರತಿ ದಿನ ಒಂಬತ್ತು ಲಕ್ಷ ರೂಪಾಯಿ ತಗೋಬಹುದು ನೋಡಿ ಈ ಪ್ಲಾನ್ ಅಲ್ಲಿ ಎಷ್ಟು ಪ್ರತಿದಿನ ಒಂಬತ್ತು ಲಕ್ಷ ಪ್ರತಿದಿನ ದಿನ ತಗೋಬಹುದು ಈಗ ನೀವು ಗುಣಿಸು ಮೂವತ್ತು ಮಾಡಿ ಎಷ್ಟಂತ ಹೆಂಚ್ಕೊಳ್ಳಿ ಅಂದ್ರೆ ಡ್ರಾ ಮಾಡಬಹುದು ಅಷ್ಟು ಹಣವನ್ನು ನೀವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡ್ರಾ ಮಾಡ್ಬೋದು ಓ ಸಿ ಅಂಡ್ ಕೇಕ್ ಸಿಂಪು ಪ್ಲಾನ್ ಅಲ್ಲಿ ಸೊ ಅದನ್ನ ನಿಮ್ಗೆ ಫ್ರೀಡಮ್ ಆಗಬೇಕು ಈ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಥರೋ ನಾಲೆಜ್ ಮಾಡಿ ಅಫ್ಕೋರ್ಸ್ ನೀವು ಪ್ರಾಡಕ್ಟ್ ಅಲ್ಲಿ ತರೋ ಆಗಿದ್ದೀರಿ ಬಟ್ ಮಾರ್ಕೆಟಿಂಗ್ ಪ್ಲಾನ್ ನಿಮ್ಗೆ ಥರೋ ಇರಬೇಕು ಅದ್ರ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡಿ ಸೀರಿಯಸ್ ಆಗಿ ಯೋಚನೆ ಮಾಡಿ ಅದನ್ನು ನಿಮ್ಮ ಅಪ್ಲೈನ್ ಅಥವಾ ಸ್ಪಾನ್ಸರ್ ಅಥವಾ ಕಂಪನಿ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಹೌ ಕ್ಯಾನ್ ಐ ಬಿಕಮ್ ಫ್ರೀ ಇದರಲ್ಲಿ ಅಂತ ಸೊ ಇದರಲ್ಲಿ ನಿಮ್ಗೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ನೀವು ಜಾಬ್ ಇನ್ಕಮ್ ಬರ್ಬೇಕಾದ್ರೆ ಜಾಬಿಗೆ ಹೋಗ್ತೀರಿ ಅಥವಾ ಬಿಸ್ನೆಸ್ ಮಾಡ್ತೀರಿ ಅಥವಾ ಪ್ರೊಫೆಷನ್ ಮಾಡ್ತೀರಿ ಇಲ್ಲ ಆದರೆ ಬೇಸಾಯ ಮಾಡ್ತೀರಿ ಆದ್ರೆ ಬಂದ ಇನ್ಕಮ್ ಎಷ್ಟು ಸ್ಟೋರ್ ಆಗ್ತದೆ ಬಂದ ಇನ್ಕಮ್ ನಿಮ್ಗೆ ಖರ್ಚು ಬೇಕೇ ಬೇಕು ಖರ್ಚು ಇದ್ದೇ ಇದೆ ಊಟ ಮಾಡಲೇಬೇಕಲ್ಲ ನೀವು ಅದರಿಂದ ಫುಡ್ ಗೆ ಖರ್ಚು ಮಾಡ್ತೀರಿ ಕೆಲವರಿಗೆ ಇನ್ನು ಮನೆ ಬಾಡಿಗೆ ಮನೇಲಿ ಇದ್ದಾರೆ ರೆಂಟ್ ಕೊಡಬೇಕಾಗ್ತದೆ ಇನ್ನು ಬಟ್ಟೆ ಬರೆ ತಗೋಬೇಕಾಗ್ತದೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಬೇಕಾಗ್ತದೆ ಮೆಡಿಕಲ್ಸ್ ಫೀಸ್ ಇರ್ತದೆ ಸೊ ಎಷ್ಟು ಜನ ಸೇವಿಂಗ್ ಮಾಡಿದ್ರಿ ಕೈ ಎತ್ತಿ ಸೇವಿಂಗ್ ಮಾಡುವ ಮೆಂಟಾಲಿಟಿ ಎಷ್ಟು ಜನರಿಗೆ ಇದೆ ಸೊ ವೆರಿ ಸೇರಿಂಗ್ ಸರ್ ಲೋನ್ ಎಷ್ಟು ಕೇಳಿ ಅಂತ ಹೇಳ್ತಾ ಡಿಫರೆಂಟ್ ಟೈಪ್ಸ್ ಆಫ್ ಲೋನ್ ಒಂದ್ಸಲ ಒಂದು ಲೋನ್ ಮಾಡಿದ್ರೆ ಲೋನ್ ಮೇಲೆ ಲೋನ್ ಲೋನ್ ಮೇಲೆ ಲೋನ್ ಲೋನ್ ಮೇಲೆ ಲೋನ್ ಆಗ್ಬಿಟ್ಟು ನಿಮ್ಮ ತಲೆ ಏನಾಗ್ತದೆ ಅಂತ ಹೇಳಿದ್ರೆ ಅಷ್ಟು ಪ್ರೆಷರ್ ಬಂದು ಏನು ಹತ್ತು ವರ್ಷ ಬದುಕೋರು ಎರಡ ಮೂರು ವರ್ಷದಲ್ಲೇ ಹೋಗ್ಬಿಡ್ತಾರೆ ಯಾಕಂದ್ರೆ ಅಷ್ಟು ಅವರಿಗೆ ಟೆನ್ಷನ್ ಆಗ್ತದೆ ಪ್ರೆಷರ್ ಆಗ್ತದೆ ಅದು ಅವರಿಗೆ ಪ್ರಾಬ್ಲಮ್ ಆಗ್ತದೆ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಟೋಟಲಿ ಅವರು ಲೈಫಲ್ಲಿ ಅಪ್ಸೆಟ್ ಆಗಿ ಪ್ರಾಬ್ಲಮ್ ಅಲ್ಲಿ ಮ್ಯಾಕ್ಸಿಮಮ್ ಜನ ಈವನ್ ಸೂಸೈಡ್ ಸಹ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ದ ಸೊಸೈಟಿ ಲೋನ್ ಅಂತ ಹೇಳ್ತಾರೆ ಆದ್ರಿಂದ ಈರಣ್ಣ ಕಂಬಾರ್ ಅವರೇ ವಿಡಿಯೋ ಆಫ್ ಮಾಡ್ಬಿಡಿ ಈರಣ್ಣ ಕಂಬಾರ್ ವಿಡಿಯೋ ಆಫ್ ಇಲ್ಲ ಇಲ್ಲಾಂದ್ರೆ ನಿಮ್ಮನ್ನು ತೆಗೆದು ಹೊರಗಡೆ ಇಟ್ಬಿಡ್ತೀನಿ ನಾನು ಇಲ್ಲಿ ಸೊ ನಮ್ಗೆ ಡಿಸ್ಟರ್ಬೆನ್ಸ್ ಆಗ್ತದೆ ನೀವು ಸೊಕೆ ಸೊ ಹಾಗಾಗಿರೋದ್ರಿಂದ ಇದನ್ನ ನೀವು ಸೀರಿಯಸ್ ಆಗಿ ತಗೋಬೇಕು ನಿಮ್ಗೆ ನೀವು ಯೋಚನೆ ಮಾಡ್ಬೇಕು ನಿಮ್ಮ ಇನ್ಕಮ್ ಸೋರ್ಸ್ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಿ ಅಂತ ಸೊ ವಿ ನಾನು ಹೇಳುದು ನಾವು ತಗೊಂಡಿದ್ದೀವಿ ನಾವು ನಿಮಗೆ ಪ್ರಾಕ್ಟಿಕಲ್ ಲೈವ್ ಆಗಿ ಹೇಳೋದು ನಿಮಗೆ ಸೊ ನಿಮ್ಮನ್ನು ನಾವು ಬೆಳೆಸ್ಬೇಕಂತ ನಿಮ್ಮ ಮೈಂಡ್ ಓಪನ್ ಮಾಡ್ಬೇಕಂತಾನೆ ನಾವು ಹೇಳೋದು ಸೊ ನಿಮಗೆ ಚಾಯ್ಸ್ ಏನಾದರೂ ಉಂಟಾ ಇಲ್ವಾ ನೋಡಿ ಸೊ ಒನ್ಸ್ ಯು ನಿಮ್ಗೆ ಏನಾದರೂ ದುಡ್ಡು ಬರೋದು ಸೋರ್ಸ್ ಆಫ್ ಇನ್ಕಮ್ ಯಾವಾಗ ಸ್ಟಾಪ್ ಆಗ್ತದೆ ಆವಾಗ ನಿಮಗೆ ಗೊತ್ತಾಗ್ತದೆ ದುಡ್ಡಿನ ವ್ಯಾಲ್ಯೂ ಎಷ್ಟು ಅಂತ ಸೊ ಅದರಿಂದ ನಾನು ಹೇಳೋದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಯೋಚನೆ ಮಾಡಿ ಇವತ್ತೇ ಡಿಸೈಡ್ ಮಾಡಿ ಇವತ್ತೇ ಸ್ಟಾರ್ಟ್ ಮಾಡಿ ಯು ಕ್ಯಾನ್ ಮೇಕ್ ಮಿರಾಕಲ್ಸ್ ಸೊ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈಗ ನೋಡಿ ನಾವೇ ಡಿಎಕ್ಸನ್ ಡಿ ಎಕ್ಸನ್ ಹೋಮ್ ಡಿಎಕ್ಸನ್ ಮನೆಯಲ್ಲಿ ಇದೀವಿ ಹೌದಾ ಪ್ರಾಕ್ಟಿಕಲ್ ತಾನೇ ಸೊ ಡಿ ಎಕ್ಸನ್ ಅಲ್ಲಿ ಎಲ್ಲ ನೋಡಿ ಅದ್ರಲ್ಲೆಲ್ಲ ಡಿಎಕ್ಸನ್ ಕಾಣ್ತಾ ಇದೆ ನೋಡಿ ಸೊ ಹಾಗಾಗಿ ನಾನು ಇಲ್ಲಿ ಸೆಕೆಂಡ್ ಫ್ಲೋರ್ ನಲ್ಲಿ ಇದ್ದೀನಿ ನಾನು ಹಾಗಾಗಿ ನಿಮ್ಗೆ ಯು ಕ್ಯಾನ್ ಸೊ ಡಿ ಎಕ್ಸನ್ ಗಾಡಿ ತಗೋಬಹುದಲ್ಲ ನೀವು ಗಾಡಿಯಲ್ಲಿ ಓಡಾಡಬಹುದೇ ನಿಮ್ಗೆ ಸೊ ಡಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಡ್ ಇದು ಓನ್ಲಿ ಕೆಲಸ ಮಾಡ್ಬೇಕು ನೀವು ನೀವು ಕೆಲಸ ಮಾಡದೆ ಬರ್ತದೆ ಅಂತ ಹೇಳಿದ್ರೆ ನಾನೇನು ಅದನ್ನು ಒಪ್ಕೊಳ್ತೀನಿ ನಾನು ಹೇಳಿದಾಗ ಅಟ್ಲೀಸ್ಟ್ ಆದ್ರೂ ಅದನ್ನಾದ್ರೂ ಮಾಡಬೇಕು ನಿಮ್ಗೆ ಏನು ಬೇಕು ಲೈಫಲ್ಲಿ ನಿಮ್ಗೆ ಅದು ಇವತ್ತು ಸಿಗ್ತದೆ ಡಿ ಎಕ್ಸ್ ಎನ್ ಅಲ್ಲಿ ನಿಮ್ಗೆ ಬರೀ ನಿಮಗೆ ಅದ್ರ ಜೊತೆಗೆ ನಿಮಗೆ ರೆಕಗ್ನೇಷನ್ ಇದೆ ಡಿಫ್ರೆಂಟ್ ಟೈಪ್ಸ್ ಆಫ್ ನೀವು ರೆಕಗ್ನೇಷನ್ ಅನ್ನು ತಗೋಬಹುದು ಇದರಲ್ಲಿ ಬಿಕಾಸ್ ಕಂಪನಿ ಸಹ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾ ಬೇರೆ ಬೇರೆ ರೀತಿಯಲ್ಲಿ ನೀವು ಎಷ್ಟು ಫಾರಿನ್ ಟ್ರಿಪ್ ನಾವೀಗ ಇಪ್ಪತ್ತು ಫಾರಿನ್ ಟ್ರಿಪ್ ಮಾಡಿದ್ದೀನಿ ಸೊ ನೀವು ಕೂಡ ಫಾರಿನ್ ಟ್ರಿಪ್ ಮಾಡ್ಬೋದು ಫ್ರೀ ಅದು ಏನು ಹಣ ಕೊಡ್ಬೇಕಂತಿಲ್ಲ ಫ್ರೀ ಆಗಿ ನೀವು ಫಾರಿನ್ ಟ್ರಿಪ್ ಅನ್ನು ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗ್ತದೆ ಸೊ ಈವನ್ ನಿಮ್ಗೆ ಕ್ರೂಸ್ ಅಲ್ಲಿ ಸಹ ದಿಸ್ ಇಸ್ ಕ್ರೂಸ್ ಕ್ರೂಸ್ ಅಲ್ಲಿ ಇದೀನಿ ನೋಡಿ ಕ್ರೂಸ್ ಅಲ್ಲಿ ನೀವು ಸಹ ಹೋಗ್ಬೋದು ಇದು ಸಹ ನಾವು ಒಂದು ವಾರ ಎರಡ್ ಸಲ ನಾವು ಕ್ರೂಸ್ ಗೆ ಹೋಗಿದ್ವಿ ಕ್ರೂಸ್ ಟ್ರಿಪ್ ಅನ್ನು ಸಹ ಮಾಡಿದ್ವಿ ಎಷ್ಟು ಬ್ಯಾಂಕ್ ಡೆಪಾಸಿಟ್ ಬ್ಯಾಂಕ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇಡಬೇಕು ಎಷ್ಟು ಸೆಕ್ಯೂರಿಟಿ ಬೇಕು ಡಿಎಕ್ಷನ್ ಕೊಡ್ಲಿಕ್ಕೆ ರೆಡಿ ಇದೆ ನಿಮ್ಗೆ ಸೊ ನೀವು ಅಷ್ಟೇ ಕೆಲಸ ಮಾಡಿದ್ರೆ ರೆಡಿ ಇದ್ರೆ ಆಯ್ತು ಅಷ್ಟೇ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ರೆ ಡೆಫಿನೆಟ್ ಆಗಿ ಡಿ ಎಕ್ಸ್ ನಿಮ್ಗೆ ಕೊಟ್ಟೇ ಕೊಡ್ತದೆ ಅದನ್ನ ನೀವು ಯೋಚನೆ ಮಾಡ್ಬೇಕು ಸೊ ನಾನು ಹೇಳುದು ನಿಮ್ಗೆ ವಾಂಟ್ಸ್ ಅಂಡ್ ಡ್ರೀಮ್ಸ್ ಒನ್ ಬೈ ಒನ್ ಒಂದೇ ಸಲ ನೀವು ಏನು ಆಕಾಶಕ್ಕೆ ಏನು ಏಣಿ ಇಡ್ಲಿಕ್ಕೆ ಆಗೋದಿಲ್ಲ ಫಸ್ಟ್ ಏನ್ ಮಾಡ್ಬೇಕು ನಿಮ್ಗೆ ಏನು ವಾಂಟ್ಸ್ ನಿಮ್ಮ ಬೈಕ್ಗಳೇನು ಇಲ್ಲ ಫಸ್ಟ್ ನಮ್ದು ಸಾಲ ತೀರ್ಸ್ಬೇಕು ಓಕೆ ರೈಟ್ ಸೊ ಅದಕ್ಕೆ ಏನು ಮಾಡ್ಬೇಕು ನಾವು ಹೇಳ್ಕೊಡ್ತೀವಿ ಇಪ್ಪತ್ತು ಕಸ್ ಕಸ್ಟಮರ್ ಮಾಡಿ ಅಂತ ಸೆಕೆಂಡ್ ಡ್ರೀಮ್ ನಿಮಗೆ ಒಳ್ಳೆ ಡ್ರೆಸ್ ತಗೋಬೇಕು ಓಕೆ ನಾನು ಒಂದು ಸ್ಕೂಟಿ ತಗೋಬೇಕು ಅಥವಾ ಬೈಕ್ ತಗೋಬೇಕು ಅಥವಾ ಮಿಕ್ಸಿ ತಗೋಬೇಕು ಫ್ರಿಜ್ ತಗೋಬೇಕು ವಾಷಿಂಗ್ ಮಷಿನ್ ತಗೋಬೇಕು ಎಲ್ ಇ ಡಿ ಟಿ ವಿ ತೊಗೋಬೇಕು ಇಟ್ಸ್ ಇಸ್ ಯುವರ್ ವಾಂಟ್ಸ್ ನಿಮ್ಮ ವಾಂಟ್ಸ್ನೆಲ್ಲ ಒನ್ ಬೈ ಒನ್ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡಿದ್ರೆ ಯು ಕ್ಯಾನ್ ನೀವು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಹತ್ರ ಸೊ ಹಾಗಾಗಿ ಡ್ರೀಮ್ಸ್ ವಾಟ್ ಇಸ್ ಯುವರ್ ಡ್ರೀಮ್ಸ್ ಡ್ರೀಮ್ಸ್ ಎಲ್ಲ ಗಾಡಿ ತಗೋಬೇಕು ಮನೆ ಕಟ್ಟಬೇಕು ಜ್ಯುವೆಲ್ರಿ ತಗೋಬೇಕು ಅಥವಾ ಮಕ್ಕಳಿಗೆ ಬೆಸ್ಟ್ ಎಜುಕೇಶನ್ ಕೊಡಬೇಕು ಅಥವಾ ಫಾರಿನ್ ಟ್ರಿಪ್ಗೆ ಹೋಗ್ಬೇಕು ಸೋಷಿಯಲ್ ವರ್ಕ್ ಮಾಡಬೇಕು ಫ್ರೆಂಡ್ಶಿಪ್ ಮಾಡಬೇಕು ಇಟ್ಸ್ ಆಲ್ ಯುವರ್ ಡ್ರೀಮ್ಸ್ ಬರೆದಿಟ್ಬಿಡಿ ಎಲ್ಲಾ ಡ್ರೀಮ್ಸ್ ಅನ್ನ ಒನ್ ಬೈ ಒನ್ ವಾನ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಮಾಡ್ತಾ ಹೋಗಿ ಡ್ರೀಮ್ಸ್ ಅನ್ನ ಬರ್ದಿಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ಡ್ರೀಮ್ಸ್ ಅನ್ನ ಕ್ಲಿಯರ್ ಮಾಡ್ಬೋದು ಇದರಲ್ಲಿ ಸೊ ಅದನ್ನ ವಾಟ್ ಇಸ್ ವಾನ್ಸ್ ವಾನ್ಸ್ ಅಂದ್ರೆ ಇಮ್ಮಿಡಿಯೇಟ್ ಏನೆಲ್ಲ ನಿಮ್ಗೆ ಎಮರ್ಜೆನ್ಸಿ ಇದೆ ಅದನ್ನ ಕರೆಕ್ಟ್ ಮಾಡುದು ವಾನ್ಸ್ ಡ್ರೀಮ್ಸ್ ಅಂತ ಹೇಳಿದ್ರೆ ಏನ್ ಕನಸ್ ಕಾಣ್ತೀರಿ ಬೈ ಬರ್ತ್ ಕನಸು ಕನಸಿರ್ತದೆ ನಿಮಗೆ ಅದನ್ನ ರಿಯಲೈಸ್ ಮಾಡ್ಲಿಕ್ಕೆ ಇದು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅದರ ಜೊತೆಗೆ ನಿಮಗೆ ಹಣ ಮಾತ್ರ ಅಲ್ಲ ಇಲ್ಲಿ ಅಥವಾ ಬಿಸ್ನೆಸ್ ಮಾತ್ರ ಅಲ್ಲ ಆರೋಗ್ಯ ಮಾತ್ರ ಅಲ್ಲ ನೋಡಿ ನಿಮಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ನೀವು ಒಂದು ಒಳ್ಳೆಯ ಸ್ಪೀಕರ್ ಆಗ್ಬೋದು ಈಗ ನೋಡಿ ನಮ್ಮ ಆನಂದ್ ಮಸ್ಲಿ ಅವರು ಯೂಟ್ಯೂಬ್ ಚಾನಲ್ ನಡೆಸ್ತಾರೆ ಡಿ ಎಕ್ಸ್ ಎನ್ ಬರಲಿಲ್ಲ ಅಂದ್ರೆ ಅವ್ರ ಯೂಟ್ಯೂಬ್ ಚಾನಲ್ ಗ್ಯಾರಂಟಿ ಮಾಡ್ತಾ ಇರಲಿಲ್ಲ ಅವ್ರು ಇವತ್ತು ಒಂದು ಯೂಟ್ಯೂಬ್ ಚಾನಲ್ ನೂರ ಹನ್ನೊಂದನೇ ವಿಡಿಯೋ ನಿನ್ನೆ ನಾನು ನೋಡಿದೆ ಅವ್ರದ್ದು ಸೊ ಹಾಗಾಗಿರೋದ್ರಿಂದ ಯಾವ ರೀತಿ ನಿಮ್ಮ ಪರ್ಸ್ನಾಲಿಟಿಯನ್ನ ನಿಮ್ಮ ನೀವು ಎಕ್ಸ್ಪೋಸ್ ಆಗ್ಬೋದು ಅದ್ ಅವರ ವಿಡಿಯೋ ನೋಡಿ ಅವ್ರಿನ್ನೂ ನೂರು ವರ್ಷ ಬದುಕ್ಬೋದು ಅವ್ರ ನಂತರ ಅವ್ರ ವಿಡಿಯೋ ಬರ್ತಾನೆ ಇರ್ತದಲ್ಲ ಎಷ್ಟೋ ಜನರಿಗೆ ಅದು ಹೆಲ್ಪ್ ಆಗ್ತದೆ ಸೊ ಹಾಗಾಗಿ ನಾನು ಹೇಳೋದು ಪ್ರತಿ ಒಬ್ಬರಿಗೆ ನೋಡಿ ನಿಮ್ಮ ಒಂದು ವ್ಯಕ್ತಿತ್ವವನ್ನು ವಿಕಸನ ಮಾಡ್ಲಿಕ್ಕೆ ಇದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ ನೋಡಿ ಏನೇನ್ ಬೇಕು ನೋಡಿ ನಿಮ್ದೇ ಒಂದು ವೆಬ್ಸೈಟ್ ಓಪನ್ ಮಾಡಬಹುದು ನೀವು ಎಲ್ಲಿ ಅದನ್ನು ಕ್ರಿಯೇಟ್ ಮಾಡಿ ಇಟ್ಬಿಡಿ ಅದು ನಿಮ್ಮ ಮಕ್ಕಳಿಗೆ ಮರಿ ಮಕ್ಕಳಿಗೆ ಆಗ್ತದೆ ಸೊ ಏನ್ ಬೇಕು ಇದರಲ್ಲಿ ನೀವು ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಯಾಕೆಂದ್ರೆ ನಿಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡ್ಲಿಕ್ಕೆ ಸೋಷಿಯಲ್ ವರ್ಕ್ ಎಷ್ಟು ಮಾಡ್ಬೇಕು ನೀವು ಎಷ್ಟು ಜನರಿಗೆ ಹೆಲ್ಪ್ ಮಾಡ್ಬೇಕು ನೀವು ಎಷ್ಟು ಮದುವೆ ಮಟ್ಬೇಕ ಕಟ್ಬೇಕು ನೀವು ಎಷ್ಟು ನೀವು ಅಥವಾ ನೀವು ಏನು ಎಷ್ಟು ಜನರಿಗೆ ನೀವು ಮನೆ ಕಟ್ಟಿ ಕೊಡ್ಬೇಕು ನೀವು ಈ ಇದರಲ್ಲಿ ನಿಮ್ಗೆ ಬೇಕಾದಷ್ಟು ಹಣ ಬರ್ತದೆ ದಟ್ಸ್ ವಾಟ್ ನಾನು ಹೇಳುದು ನಿಮ್ಗೆ ಬೇಕಾದಷ್ಟು ನೀವು ಬಡವರಿಗೆ ಹೆಲ್ಪ್ ಮಾಡಬಹುದು ಅಂತ ಒಂದು ಇಲ್ಲಿ ಚಾನ್ಸ್ ಇದೆ ನಿಮ್ಗೆ ಲೀಗಲ್ ಯಾರಿಗೊಂದು ಮೋಸ ಇಲ್ಲ ವಂಚನೆ ಇಲ್ಲ ನೀವು ಪ್ರತಿ ಸಲ ನೋಡ್ತೀರಿ ಪೇಪರ್ ಪ್ರತಿದಿನ ಬೆಳಿಗ್ಗೆ ನೋಡಿದ್ರೆ ಏನೋ ಒಂದು ಹಗರಣಗಳು ಇರ್ತದೆ ಇಲ್ಲಿ ಯಾವುದಾದ್ರು ಹಗರಣ ಇದೆಯಾ ಯಾವ ಹಗರಣ ಇದೆ ಇಲ್ಲಿ ನೀವು ಹಣನೇ ಹಾಕೋದಿಲ್ಲ ಆಗ ಹಣ ಬರೋದು ಹಗರಣ ಬರೋದಿಲ್ಲ ಹಣದಲ್ಲಿ ನೀವು ಕಂಪನಿ ಹೇಳಿದೆ ಮ್ಯಾಕ್ಸಿಮಮ್ ಇಪ್ಪತ್ತೈದು ಸಾವಿರ ಇದ್ರೆ ನೀವು ಎರಡು ಕೋಟಿ ಮಾಡ್ಬೋದು ಅಂತ ಸೊ ಆದ್ರಿಂದ ಲೀಗಲ್ ವ್ಯಾಲ್ಯೂಸ್ ನೀವೆಲ್ಲ ಟ್ಯಾಕ್ಸ್ ಪೈಡ್ ನಿಮ್ಗೆ ಇರ್ತದೆ ಮಾರಲ್ ನೀತಿ ಇದೆ ಜನ ನಿಮ್ಗೆ ಬ್ಲೆಸ್ ಮಾಡ್ತಾರೆ ಒಳ್ಳೇದಾಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಅವ್ರ ಆರೋಗ್ಯ ಸಿಗ್ತದಲ್ಲ ಅವ್ರು ನಿಮ್ಗೆ ಬ್ಲೆಸಿಂಗ್ ಮಾಡ್ತಾರೆ ಮಾರಲ್ ವ್ಯಾಲ್ಯೂಸ್ ಆ ನಂತರ ನಿಮ್ಮ ಗಂಡ ಹೆಂಡತಿ ಸೇರಿ ಬಿಸ್ನೆಸ್ ಅನ್ನ ಮಾಡ್ಬೋದು ಈಗ ನೋಡಿ ಇಲ್ಲಿ ಮನೆಯಲ್ಲಿ ಕುಟ್ಕೊಂಡೇ ನಾವು ಬಿಸ್ನೆಸ್ ಮಾಡ್ತೀವಲ್ಲ ಸೊ ಇದು ಹಣ್ಣ ಈಗ ನೋಡಿ ನಮ್ಮ ಮ್ಯಾಡಮ್ ನೋಡಿ ಟೀ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಟೀ ಮಾಡಿ ಕೊಟ್ಟಿದ್ದಾರೆ ಹೌದಾ ಸೊ ಕೋಆಪರೇಷನ್ ಇದೆ ಸೊ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ ಹಾಗಾಗಿ ನೀವು ಫ್ಯಾಮಿಲಿ ಒಟ್ಟಿಗೆ ಸೇರಿ ಬಿಸ್ನೆಸ್ ಅನ್ನ ಮಾಡಿ ಫ್ಯಾಮಿಲಿ ಕೆಲವರು ಸಪೋರ್ಟ್ ಮಾಡೋದಿಲ್ಲ ಹೇಳ್ತಾರೆ ನೀವೇನ್ ಮಾಡಬೇಕು ನಾಡಿದು ಮೈಸೂರು ಇದೆ ನೋಡಿ ನೀವು ಯಾರೆಲ್ಲ ಸಪೋರ್ಟ್ ಮಾಡುದಿಲ್ಲ ನೀವು ಮೈಸೂರಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಮೈಸೂರಲ್ಲಿ ನಮ್ದು ಹದಿನಾರು ಹದಿನೇಳು ಹದಿನೆಂಟು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾರು ಬರೋರಲ್ಲಿ ಅಲ್ಲಿ ಪ್ರೊಫೆಸರ್ ಬರ್ತಾ ಇದಾರೆ ಪ್ರೊಫೆಸರ್ ಅಂದ್ರೆ ಯಾರು ಅಂತ ಸೊ ನಿಮ್ಗೆ ಅವ್ರ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವ್ರಿಗೆ ಆವಾಗಲೇ ಎರಡ್ ಸಾವಿರದ ಇಸ್ವಿಯಲ್ಲಿ ಒಂದ್ ಲಕ್ಷ ಸಂಬಳ ಇದೆ ಅದನ್ನ ಅವ್ರು ರಿಸೈನ್ ಮಾಡಿ ಬಂದಿದ್ದಾರೆ ಇವತ್ತು ಕೋಟಿ 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 ಅವರು ಎಷ್ಟು ಕೋಟಿ ಅಂತ ಅವ್ರ ಹತ್ರನೇ ಕೇಳ್ಬೇಕು ನೀವು ಅಷ್ಟು ಕೋಟಿ ಅರ್ನ್ ಮಾಡೋದು ಮಾತ್ರ ಅಲ್ಲ ಲಕ್ಷಾಂತರ ಜನರನ್ನ ಕೋಟ್ಯಾಧೀಶರನ್ನ ಮಾಡಿಬಿಟ್ರು ದಟ್ ಈಸ್ ಇಂಪಾರ್ಟೆಂಟ್ ಅವ್ರು ಹೇಳ್ತಾ ಇದ್ರು ನಾನು ಸ್ಕೂಲಲ್ಲಿ ಇದ್ರೆ ಮೂವತ್ತು ನಲವತ್ತು ಐವತ್ತು ನೂರು ಮಕ್ಕಳನ್ನ ನಾನು ಬೆಳೆಸ್ಬೋದು ಬಲ್ಲಿ ಇವತ್ತು ನಾನು ಎಷ್ಟು ಅವರ ಟೀಮ್ ಅಲ್ಲಿ ನನ್ನ ಲೆಕ್ಕದಲ್ಲಿ ಈಗ ಒಂದು ಕೋಟಿ ಅಷ್ಟು ಜನ ಜಾಯಿನ್ ಆಗಿದ್ದಾರೆ ಅಷ್ಟು ಜನರಿಗೆ ಅವ್ರು ಹೇಳ್ತಾ ಇದ್ದಾರೆ ಅವರ ಒನ್ ಟೀಮು ಬಿಹಾರ್ ಟೀಮ್ ನೋಡಿ ನೀವು ಸೊ ದಟ್ ಈಸ್ ಥಿಂಗ್ ಇಲ್ಲಿ ನಿಮ್ಗೆ ಅವಕಾಶಗಳಿದೆ ಸೊ ಆದ್ರಿಂದ ನಾನು ಹೇಳೋದು ನಿಮ್ಗೆ ಯು ಕ್ಯಾನ್ ಮೇಕ್ ಮಿರಾಕಲ್ಸ್ ಸಿರ್ ಸೊ ಆದ್ರಿಂದ ಆರೋಗ್ಯದಿಂದ ಐಶ್ವರ್ಯದೊಡೆಗೆ ಹೋಗ್ಲಿಕ್ಕೆ ಇದು ಒಂದು ಒಳ್ಳೆಯ ಒಂದು ಸ್ಟೇಜ್ ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ನಿಮ್ಗೆ ಅದರಿಂದ ಹೆಲ್ದಿ ವ್ಯಾಲ್ಯೂ ಬೇಸ್ಡ್ ರಿಲೇಶನ್ಶಿಪ್ ಅದರಿಂದ ಪ್ರತಿಯೊಬ್ಬರು ಯಾರಿಗೊಂದು ಮೋಸ ವಂಚನೆ ಇಲ್ಲದೆ ನೀವು ಶ್ರೀಮಂತರಾಗಲಿಕ್ಕೆ ಒಂದು ಬೆಸ್ಟ್ ರಾಜಮಾರ್ಗ ಅಂತ ಹೇಳ್ಬೋದು ರಾಜಮಾರ್ಗ ಸೊ ಅದರಿಂದ ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ ನೀವು ಅಫ್ಕೋರ್ಸ್ ಹೊರಗಡೆ ನಾವು ನೋಡಿದ್ರೆ ನಿಮ್ಗೆ ಎಲ್ರಿಗೂ ಇದು ಪ್ರಾಬ್ಲಮ್ ಇದ್ದೇ ಇದೆ ನಿಮ್ಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಸೆಕ್ಯೂರಿಟಿ ಇಲ್ಲ ಹೆಲ್ತ್ ಇಶ್ಯೂಸ್ ಇದೆ ಫ್ರೀಡಮ್ ಇಲ್ಲ ಸೊ ಆಮೇಲೆ ಹಣದ ತೊಂದರೆಗಳು ಆಮೇಲೆ ಟೈಮ್ ಇಲ್ಲ ಸೋ ಮೆನಿ ಪ್ರಾಬ್ಲಮ್ ಜನರಿಗೆ ಕೇಳಿ ಹೊರಗಡೆ ಎಲ್ಲ ಈ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಈ ಪ್ರಾಬ್ ಇದನ್ನ ಒಂದು ಸ್ಕ್ರೀನ್ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರು ಹೇಳ್ತಾರೆ ನೋಡಿ ಸೊ ಆದ್ರಿಂದ ನೆಮ್ಮದಿ ಇಲ್ಲ ಅಂತ ಸೊ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಡಿ ಎಕ್ಸ್ ಈಸ್ ದ ನಿಮಗೆ ಬೆಸ್ಟ್ ವೇ ನಿಮ್ಮ ಏನು ಜಾಬ್ ಇದೆ ಬಿಸ್ನೆಸ್ ಇದೆ ಪ್ರೊಫೆಷನ್ ಇದೆ ವೃತ್ತಿ ಜೊತೆಗೆ ಒಂದು ಎರಡು ಗಂಟೆ ಭಗವಂತ ಇಪ್ಪತ್ನಾಲ್ಕು ಗಂಟೆಗಳು ಎರಡು ಗಂಟೆ ನೀವು ಡಿ ಎಕ್ಸ್ ಹಾಕಿದ್ದೆ ನಿಮ್ಮ ಜೀವನ ಏನಾಗ್ತದೆ ಸುಗಮವಾಗಿ ಹೋಗ್ತದೆ ಅಂತ ಹೇಳ್ಬೋದು ಅದರಿಂದ ನೋ ಹೆಲ್ತ್ ನೋ ಸ್ಪೀಸ್ ನೋ ಫ್ರೀಡಮ್ ಎಲ್ಲ ಟೆನ್ಷನ್ ಟೋಟಲಿ ಟೆನ್ಷನ್ ಅಲ್ಲಿ ಏನಾಗ್ತದೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀರಿ ಬೇಡ ಅಂತ ಹೇಳಿದ್ರೆ ಯೋಚನೆ ಮಾಡಿ ಆಲ್ಟರ್ನೇಟಿವ್ ಸಿ ದ ಆಲ್ಟರ್ನೇಟಿವ್ ಆಪ್ಷನ್ ಟು ಫೇಸ್ ದ ರಿಯಾಲಿಟಿ ನೀವು ಒಪ್ಕೊಳ್ಬೇಕಾಗ್ತದೆ ತುಂಬಾ ಜನ ಹೆದರಿಕೆ ನಾನು ಅದು ಮಾಡಿ ಇದು ಬಿಟ್ರೆ ಅದು ಬಿಟ್ರೆ ಜಸ್ಟ್ ಎರಡು ಗಂಟೆ ನೀವು ಎರಡು ಗಂಟೆ ನೀವು ಇದನ್ನು ಹಾಕಿದ್ರೆ ಏನು ದೊಡ್ಡ ಇದಕ್ಕೆ ಹಣ ಹಾಕ್ಲಿಕ್ಕಿಲ್ಲ ಓನ್ಲಿ ಚೂಸ್ ಯುವರ್ ಟೈಮ್ ಟು ಅವರ್ಸ್ ಒಂದು ಹೋಮ್ ಮೀಟಿಂಗ್ ಕೊಡೋದನ್ನ ಕಲ್ತ್ಬಿಡಿ ದಿನಕ್ಕೆ ಒಂದು ಹೋಮ್ ಮೀಟಿಂಗ್ ಡೂ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ ದಟ್ ಲೆಫ್ಟ್ ಟು ಯು ವಿ ಯುವರ್ ಓನ್ ಬಾಸ್ ಇದಕ್ಕೆ ಯಾರು ಬಾಸ್ ಇಲ್ಲ ನಾವು ನೋಡಿ ಇವತ್ತು ಐ ಟಿ ಬಿ ಟಿ ಅಲ್ಲಿ ನೀವು ವರ್ಕ್ ಮಾಡ್ತೀರಾ ಆದ್ರೆ ನಿಮ್ಗೆ ಒಂದು ವರ್ಕ್ ಆಗ್ಲಿಲ್ಲ ಗ್ರೀನ್ ಕಾರ್ಡ್ ರೆಡ್ ಕಾರ್ಡ್ ಅಲ್ಲಿ ರೆಡಿ ಇರ್ತದೆ ನಿಮಗೆ ಕೊಟ್ಟು ಪಿಂಕ್ ಕಾರ್ಡ್ ಫಸ್ಟ್ ಕೊಡ್ತಾರೆ ಆಮೇಲೆ ರೆಡ್ ಕಾರ್ಡ್ ಕೊಡ್ತಾರೆ ಹೋಗಿ ಹೇಳ್ತಾರೆ ಯಸ್ ದರ್ ಈಸ್ ಎ ವೇ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಪಾಸಿಬಲ್ ಆಪ್ಷನ್ ವಿಚ್ ಕ್ಯಾನ್ ಗಿವ್ ಅಸ್ ದ ಫಿನಾನ್ಷಿಯಲ್ ಫ್ರೀಡಮ್ ಆರ್ಥಿಕ ಸ್ವತಂತ್ರ ತೆಗಿಲಿಕ್ಕೆ ಕೊಡಲಿಕ್ಕೆ ನಿಮ್ಗೆ ಬೇಕಾದಷ್ಟು ನಿಮಗೆ ಈವನ್ ನಮ್ಮ ಈಗ ಡಿ ಎಕ್ಸ್ ಡಿಜಿಟಲ್ ಆ್ಯಪ್ ತಗೊಳ್ಳಿ ಎಲ್ಲನ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನೋಡಿ ಸಕ್ಸಸ್ ಸ್ಟೋರಿನ ನೋಡಿ ಯಾವ ರೀತಿ ಸಕ್ಸಸ್ ಸ್ಟೋರಿ ಇದೆ ಅಂತ ಅದನ್ನ ಕೇಳ್ಕೊಳ್ಳಿ ಸೊ ಅದರಿಂದ ನಮಗೆ ಸೀರಿಯಸ್ ಇರಬೇಕಾದ್ರೆ ನೀವು ಈಗ ಯಾರಿಗೆಲ್ಲ ಆ ಹೋಗ್ಬೇಕು ಮೈಸೂರಿಗೆ ಗಂಡ ಹೆಂಡತಿ ಕರ್ಕೊಂಡು ಹೋಗಿ ಯಾಕಂದ್ರೆ ಅಲ್ಲಿ ಪ್ರೊಫೆಸರ್ ಜೊತೆಗೆ ನಮ್ಮ ಯಾರು ಬರ್ತಾರೆ ಡಾಕ್ಟರ್ ರತ್ನ ವಸುಪಾಲ್ ಅವರ ಜೊತೆಗೆ ನಿಮ್ಗೆ ಡಾಕ್ಟರ್ ಈಪನ್ ಕೋಶಿ ಬರ್ತಾರೆ ನೋಡಿ ಎಫ್ ಆರ್ ಸಿ ಎಸ್ ಅವರು ಅದ್ರ ಜೊತೆಗೆ ನಿಮ್ಗೆ ಡಾಕ್ಟರ್ ರಂಜನ್ ಬರ್ತಾ ಇದಾರೆ ಎಂಡಿ ಡಿ ಎಂ ಪ್ರೆಸಿಡೆಂಟ್ ನವರಿಗೆ ಟ್ರೀಟ್ ಮಾಡಿದವರು ಸೊ ಹಾಗೆ ನಿಮ್ಗೆ ಏನು ಏನು ಸಕ್ಸಸ್ಫುಲ್ ಲೀಡರ್ಸ್ ಬರ್ತಾ ಇದಾರೆ ಸೊ ಅದಕ್ಕೋಸ್ಕರ ನೀವು ಗಂಡ ಹೆಂಡತಿ ಹೋದ್ರೆ ಯಾರು ಸಪೋರ್ಟ್ ಮಾಡುದ್ರು ಅವ್ರ ಅಲ್ಲಿ ಕರ್ಕೊಂಡು ಹೋದ್ರೆ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಷ್ಟು ದೊಡ್ಡ ಬಿಸ್ನೆಸ್ ಅಂತ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅದಕ್ಕೋಸ್ಕರ ನೀವು ಅಂತ ಸೆಮಿನಾರ್ ಅಟೆಂಡ್ ಮಾಡಿದ್ರೆ ಮಾತ್ರ ನಿಮ್ಗೆ ನೀವು ಫ್ಯಾಮಿಲಿ ಒಟ್ಟಿಗೆ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಆಗ್ತದೆ ನೀವು ಮಾಡಿ ಬಿಡಿ ಆದ್ರೆ ಬಿಸ್ನೆಸ್ ಯಾವ ಲೆವೆಲ್ ಅಲ್ಲಿ ಹೋಗ್ತಾ ಇದೆ ನೋಡಿ ನೈನ್ಟೀನ್ ಫಿಫ್ಟಿ ಟ್ವೆಂಟಿ ಈಗ ಆಲ್ರೆಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಂದಿದ್ದೀವಿ ಎಷ್ಟಿದ್ದಾರೆ ಫೋರ್ ಒನ್ ಸಿಕ್ಸ್ ಮೆಗಾ ಗ್ರೋತ್ ನೀವು ಕೂತಲ್ಲೇ ಕುತ್ಕೊಂಡು ಇರ್ಬೋದು ಆದ್ರೆ ಮಾಡುವವರು ಮಾಡ್ತಾ ಹೋಗ್ತಾ ಇದಾರೆ ಸೊ ಎಷ್ಟು ಪರ್ಸೆಂಟೇಜ್ ಹೋಗ್ತಾರೆ ನಾನೂರ ಹದಿನಾರು ಪರ್ಸೆಂಟ್ ಅಷ್ಟು ಸ್ಪೀಡ್ ಟೂ ಹಂಡ್ರೆಡ್ ನ್ಯೂ ಡಿಸ್ಟ್ರಿಬ್ಯೂಟರ್ ಜಾಯ್ನ್ ಆಗ್ತಾ ಇದ್ದಾರೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಟೂ ಹಂಡ್ರೆಡ್ ನ್ಯೂ ಮಿಲಿಯನ್ ಡಿಸ್ಟ್ರಿಬ್ಯೂಟರ್ ನಾವು ಎಷ್ಟು ಜನರ ಜಾಯ್ನ್ ಮಾಡ್ತೀವಿ ಎಷ್ಟು ಜನರಿಗೆ ಹೇಳ್ತೀವಿ ಅದು ಈ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರ್ತದೆ ಟ್ರೆಂಡ್ ಹೊಸ ಹೊಸ ಡಿಸ್ಟ್ರಿಬ್ಯೂಟರ್ನ ನೀವು ಇದಕ್ಕೆ ತಂದು ಇದಕ್ಕೆ ಜಾಯಿನ್ ಮಾಡಿಸಬೇಕು ಐದರ್ ಪ್ರಾಡಕ್ಟ್ ಅವ್ರ ಬಿಸ್ನೆಸ್ಸಿಗೆ ಗೆ ಬರ್ತಾರೆ ಅವರಿಗೆ ಮೈಂಡ್ ಓಪನ್ ಆದ್ರೆ ಬಿಸ್ನೆಸ್ ಮಾಡಿ ಮುಂದಕ್ಕೆ ಹೋಗ್ತಾರೆ ಬಂದ್ರೆ ಇಂಡಿಯಾದಲ್ಲೂ ಕೂಡ ಅದೇ ರೀತಿಯಲ್ಲಿ ಗ್ರೋತ್ ಆಗ್ತಾ ಇರ್ತದೆ ನೀವು ಹೀಗೆ ನೋಡಿದ್ರೆ ಆಗುದಿಲ್ಲ ಅಂತ ತಲೆ ಮೇಲೆ ನೋಡ್ಸ್ಬೇಕು ನೋಡ್ತಾ ನೋಡ್ತಾ ಇದಾರೆ ನೋಡಿ ಅದು ಅದು ಪಿಕ್ಚರ್ ಇಂಡಿಕೇಟ್ಸ್ ನಿಮ್ಗೆ ಯಾವ ರೀತಿ ಹೋಗ್ತಾ ಇದೆ ಗ್ರಾಫ್ ಅಂತ ಹೇಳಿ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಇದೀವಿ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಿಮ್ಗೆ ಅರವತ್ತೈದು ಸಾವಿರ ಕೋಟಿ ಈ ಬಿಸ್ನೆಸ್ ಈ ಒಂದು ಇಂಡಸ್ಟ್ರಿಯಲ್ಲಿ ಬರ್ತಾ ಅಷ್ಟು ಜನ ಮಿಲಿಯನರ್ಸ್ ಈ ಬಿಸ್ನೆಸ್ ಅಲ್ಲಿ ಬರ್ತಾ ಇದ್ದಾರೆ ಸೊ ನಿಮ್ಮ ಮೈಂಡ್ ಇವತ್ತೇ ಡಿಸೈಡ್ ಮಾಡಿ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಡಿ ಅರವತ್ನಾಕ್ ಸಾವಿರದ ಐನೂರು ಕೋಟಿ ಸೇಲ್ಸ್ ಆಗ್ತದೆ ಅಂತ ಗೌರ್ಮೆಂಟ್ ಹೇಳ್ತದೆ ಇದು ಗವರ್ಮೆಂಟ್ ಗ್ರಾಫ್ ನಂದಲ್ಲ ಸೊ ಹಾಗಾಗಿ ಸೀರಿಯಸ್ ಆಗಿ ತಗೊಂಡು ನೀವು ಬಿಸ್ನೆಸ್ ಅನ್ನ ಮಾಡಿ ಇದು ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ ಅಂದ್ರೆ ಪ್ರತಿಯೊಬ್ಬರಿಗೂ ಇಲ್ಲಿ ಒಳ್ಳೆಯ ಚಾನ್ಸ್ ಇದೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗುದು ಅಷ್ಟೇ ಜನರಿಗೆ ರೆಕಮೆಂಡ್ ಮಾಡೋದು ಯಾವುದೇ ಪ್ರಾಡಕ್ಟ್ ಅಲ್ಲಿ ಈ ವಿತರಣಾ ವ್ಯವಸ್ಥೆಗೆ ಬರಲೇಬೇಕು ಏನೇ ನೀವು ಹಪ್ಪಳ ಮಾಡಿ ಸಂಡಿಗೆ ಮಾಡಿ ಚಪಾತಿ ಮಾಡಿ ರೊಟ್ಟಿ ಮಾಡಿ ಅಥವಾ ನೀವು ಉಪ್ಪಿನಕಾಯಿ ಮಾಡಿ ಮೆಣಸು ತಯಾರು ಮಾಡಿ ಅಥವಾ ಏನು ತಯಾರು ಮಾಡಿದ್ರು ನಿಮ್ಗೆ ವಿತರಣಾ ವ್ಯವಸ್ಥೆಗೆ ಬರ್ಲೇಬೇಕು ಅಮೇಸಿಂಗ್ ಅಪರ್ಚುನಿಟಿ ಅಂತ ಹೇಳ್ತಾರೆ ಯಾಕಂದ್ರೆ ಜನಕ್ಕೆ ಈ ಪ್ರಾಡಕ್ಟ್ ಅಗತ್ಯ ಬೇಕಲ್ಲ ಯಾರೆಲ್ಲ ಟೀ ಕುಡಿಯೋ ಟೀ ಬೇಕೇ ಬೇಕಲ್ಲ ಅವರಿಗೆ ಕಾಫಿ ಬೇಕು ಟೀ ಬೇಕು ಸೋಪ್ ಬೇಕು ಆಮೇಲೆ ಏನ್ ಬೇಡ ಹೇಳಿ ಅವರಿಗೆ ಸೊ ಬೆಲ್ಲ ಬೇಕು ಸಕ್ಕರೆ ಬೇಕು ಯಾವ್ದು ಇಲ್ಲ ನಮ್ಮ ಅದ್ರಲ್ಲಿ ನಮ್ದು ಪ್ರಾಡಕ್ಟ್ ಅಷ್ಟು ಬರ್ತಾ ಇದೆ ಒನ್ ಬೈ ಒನ್ ಒನ್ ಬೈ ಒನ್ ಪ್ರಾಡಕ್ಟ್ ಗಳು ಬರ್ತಾ ಇದೆ ಸೊ ಈಗ ಅಮೇಝಿಂಗ್ ಅಂತ ನೋಡಿ ಶುಗರ್ ಬಂದ್ಬಿಡ್ತು ಎಷ್ಟು ಖಾಲಿ ಆಗ್ತಾ ಇದೆ ನಮ್ಗೆ ಆಶ್ಚರ್ಯ ನಾವೇ ಎಣಿಸಿದೀವಿ ಈ ಒಂದ್ ಸಾವಿರ ರೂಪಾಯಿ ಕೆ ಕೆಜಿ ಶುಗರ್ ಖಾಲಿ ಆಗ್ತದೆ ಮರ ಯಾರು ಅಂತ ಸ್ಟಾಕ್ ಇಲ್ಲ ಕಂಪ್ನಿಗೆ ಆರ್ಡರ್ ಮಾಡಿದ್ರೆ ಸ್ಟಾಕ್ ಇಲ್ಲ ಅಂತ ನಾನು ಹೇಳಿ ನಮ್ಗೆ ನಮ್ಗೆ ಆಶ್ಚರ್ಯ ಆಗ್ತದೆ ಓ ಹೀಗೂ ಉಂಟೆ ಅಂತ ಸೊ ಜನ ಇದ್ದಾರೆ ನಾವ್ ಹೇಳಲಿಲ್ಲ ಅಷ್ಟೇ ನಾವೇ ಹೇಳಿಲ್ಲ ನೋಡಿ ಬೆಂಗಳೂರಿನಲ್ಲಿ ನಿಮ್ಗೆ ಕೊಂಬುಚ ಖರ್ಚಾಗೋದು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಪಡ್ತೀರಿ ಅಷ್ಟು ಕೊಂಬುಚ ಹೋಗ್ತಾ ಇದೆ ಒಬ್ರೊಬ್ರು ಒಂದೊಂದು ಕೇಸ್ ಒಂದೊಂದು ಬಾಟ್ಲ್ ಹತ್ತು ಕೇಸು ಇಪ್ಪತ್ತು ಕೇಸ್ ಮೂವತ್ತು ಕೇಸ್ ಅದಕ್ಕೋಸ್ಕರ ಕಂಪನಿ ಈ ಸಲ ನೂರ ಇಪ್ಪತ್ತು ಕೇಸಿಗೆ ಗೆ ಆಫರ್ ಕೊಟ್ಟಿದೆ ಒಂದು ಫ್ರಿಜ್ ಫ್ರೀ ಅಂತ ಅಟ್ ಎ ಟೈಮ್ ನೂರ ಇಪ್ಪತ್ತು ಕೇಸ್ ತಗೊಂಡ್ರೆ ಅಂದ್ರೆ ಮಾರ್ಕೆಟ್ ಇದೆ ನಾವು ಕೊಡ್ತಾ ಇಲ್ಲ ಅವ್ರಿಗೆ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ನಾವು ಜನರಿಗೆ ಅದನ್ನ ತಿಳಿಸ್ತಾ ಇಲ್ಲ ನಮ್ಮ ಹತ್ರ ಈ ಪ್ರಾಡಕ್ಟ್ ಉಂಟಂತ ನಾವು ತಿಳಿಸ್ತಾ ಇಲ್ಲ ದಟ್ ಈಸ್ ಅವರ್ ಮಿಸ್ಟೇಕ್ ಸೊ ಆದ್ರಿಂದ ಈ ಇಂಡಸ್ಟ್ರಿ ಬೆಳೀತಾ ಇದೆ ಫಾಸ್ಟ್ ಆಗಿ ಬೆಳೀತಾ ಇದೆ ಸೊ ಅದರಿಂದ ಯಾರು ಮೀಡಿಯೇಟರ್ ಇಲ್ಲ ಯಾವ ಫಿಲ್ಮ್ ಆಕ್ಟರ್ಸ್ ಬರೋದಿಲ್ಲ ಯಾರು ನಿಮ್ಗೆ ಕ್ರಿಕೆಟ್ ಪ್ಲೇಯರ್ಸ್ ಇಲ್ಲಿ ಬರೋದಿಲ್ಲ ನೀವೇ ಎಲ್ಲ ಎಲ್ಲ ನಿಮ್ ಕೈಯಲ್ಲಿದೆ ನೋಡಿ ನೀವು ಒಂದೇ ಒಂದು ಹೇಳ್ಬೇಕು ನೀವು ಏನ್ ಹೇಳ್ತಾರೆ ನಿಮ್ಮ ಮುಜುಗರವನ್ನ ಬಿಟ್ಬಿಡ್ಬೇಕು ಏನ್ ಅವ್ರು ಅದೇ ಹೇಳ್ತಾರೆ ಇದು ಹೇಳ್ತಾರೆ ಸೋಪು ಶಾಂಪು ಅದನ್ನ ಬಿಟ್ಬಿಡಿ ಈ ಇಂಡಸ್ಟ್ರಿ ಬಗ್ಗೆ ಥಿಂಕ್ ಮಾಡಿ ಸೊ ಅದರಿಂದ ನಿಮ್ಗೆ ಇವತ್ತಿಂದ ಸ್ಟಾರ್ಟ್ ಮಾಡಿ ರಿಯಾಲಿಟಿ ನಿಮ್ಗೆ ಇನ್ನೂ ಆಗ್ಲಿಲ್ಲ ಅಂದ್ರೆ ಒಂದು ವಿಸಿಟಿಂಗ್ ಕಾರ್ಡ್ ತಯಾರು ಮಾಡಿ ನಿಮ್ಮ ಹೆಸರಲ್ಲಿ ವಿಸಿಟಿಂಗ್ ಕಾರ್ಡ್ ಅಡ್ರೆಸ್ ಫೋನ್ ನಂಬರ್ ಐ ಡಿ ನಂಬರ್ ಹಾಕ್ಬಿಟ್ಟು ಒಂದು ವಿಸಿಟಿಂಗ್ ಕಾರ್ಡ್ ಜನರಿಗೆ ಕೊಡಿ ಜನ ಕೇಳ್ತಾರೆ ಏನ್ ನಿಮ್ದು ಬಿಸ್ನೆಸ್ ಅಂತ ಆವಾಗ ಹೇಳಿಕ್ ಸ್ಟಾರ್ಟ್ ಮಾಡಿ ಯಾವ ರೀತಿ ನಿಮ್ಮ ಬಿಸ್ನೆಸ್ ಬೆಳೀತದೆ ನೋಡಿ ಈವನ್ ನೋಡಿ ಅವರ ಏರೋಪ್ಲೇನ್ ತೋರಿಸಿದ ಏರೋಪ್ಲೇನ್ ತಯಾರು ಮಾಡಿದ್ರು ಕೂಡ ಅವ್ನು ಸೇಲ್ ಆಗೋದಿಲ್ಲ ಅವ್ನು ಈ ಇಂಡಸ್ಟ್ರಿಗೆ ಬರ್ಬೇಕು ಏನಾದ್ರು ಒಂದು ದೊಡ್ಡ ಲಾರಿ ತಯಾರು ಮಾಡಿದ್ರೆ ಈ ಇಂಡಸ್ಟ್ರಿಗೆ ಬರ್ಬೇಕು ಒಂದು ಸೂಜಿ ತಯಾರು ಮಾಡಿದ್ರೆ ಇಂಡಸ್ಟ್ರಿಗೆ ಬರ್ಬೇಕು ಆಮೇಲೆ ಒಂದು ಕಂಪ್ಯೂಟರ್ ತಯಾರ ಮಾಡಿದ್ರೆ ಇಂಡಸ್ಟ್ರಿ ಮೇಕ್ ಒಂದು ಗಡಿಯಾರ ತಯಾರ ಮಾಡಿದ್ರೆ ಈ ಇಂಡಸ್ಟ್ರಿಗೆ ಬರ್ಬೇಕು ಅಂದ್ರೆ ಇದು ವಿತರಣಾ ಇಂಡಸ್ಟ್ರಿ ಇದು ವೆರಿ ವೆರಿ ಬಿಗ್ ಇಂಡಸ್ಟ್ರಿ ಆ ಉದ್ಯಮದಲ್ಲಿ ನೀವಿದ್ದೀರಿ ನೀವು ಜನರಿಗೆ ಹೇಳ್ತಾ ಹೋಗಿ ಒಂದ್ ದಿವಸ ನೀವು ದೊಡ್ಡ ಉದ್ಯಮದಾರರು ಆಗಿ ಆಗ್ತೀರಿ ಓಕೆ ಅದರಿಂದ ಆ ಬೇರೆ ಬೇರೆ ಟ್ರೆಡಿಷನಲ್ ಔಟ್ಲೆಟ್ ನೋಡಿ ಎಷ್ಟು ಬೋರ್ಡ್ ಹಾಕ್ತಾರೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನಮ್ ಸೋಪ್ ಆಗಿದೆ ನಮ್ ಸೋಪಿಗೆ ನಮ್ ಸೋಪಲ್ಲಿ ಹೆಲ್ತ್ ಸಿಗ್ ಮಾಡ್ತಾ ಇದಾರೆ ಅವ್ರು ಬಟ್ ಯಾಕಂದ್ರೆ ಅವ್ರ ಹತ್ರ ಅದ್ರ ಕ್ವಾಲಿಟಿ ಇಲ್ಲ ಬಟ್ ಅವ್ರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ನಮ್ಮ ಪ್ರಾಡಕ್ಟ್ ಎಲ್ಲಿಂದ ಹುಡ್ಕೊಂಡು ಬರ್ತಾರೆ ಎಲ್ಲಿಂದ ಹುಡ್ಕೊಂಡು ಬರ್ತಾರೆ ನಮ್ಗೆಲ್ಲ ನಮ್ಗೆ ನಮಗೆ ಕೆಲವು ಟೈಮ್ ಸ್ಟಾಕೇ ಇರೋದಿಲ್ಲ ಸೊ ಆ ರೀತಿಯಲ್ಲಿ ಕೆಲವು ಟೈಮ್ ಆಗ್ತದೆ ಅಷ್ಟು ಜನ ಇದ್ದಾರೆ ಜನರಿಗೆ ನಾವು ತಿಳಿಸ್ಬೇಕಾಗ್ತದೆ ಸೊ ಪ್ರಾಡಕ್ಟ್ ಒಂದ್ಸಲ ಕೊಟ್ಟರೆ ರೀಸೆಲ್ ಇಡೀ ಇಂಡಿಯಾದಲ್ಲಿ ರೀಸೆಲ್ ಆಗೋ ಪ್ರಾಡಕ್ಟ್ ಡಿ ಮಾತ್ರ ನೋಡಿ ಬೇರೆ ಎಲ್ಲ ಒಂದ್ಸಲ ಕೊಟ್ಟರೆ ಎರಡು ಸಲ ಅವ್ರು ಮತ್ತೆ ಬಿಟ್ಟು ಬಿಡ್ತಾರೆ ಆದರೆ ಆರ್ ಜಿ ಜಿ ಎಲ್ ಒಂದ್ಸಲ ನೀವು ಇದನ್ನ ಈ ಈ ಬಾಕ್ಸನ್ನು ಕೊಟ್ಟು ದೊಡ್ಡ ಬಾಕ್ಸನ್ನು ಕೊಟ್ಬಿಡಿ ಅವರು ಪರ್ಮನೆಂಟ್ ಆಗ್ಬಿಡ್ತಾರೆ ಆದ್ರೆ ಅಷ್ಟು ಸುಲಭದಲ್ಲಿ ನೀವು ಕೊಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನೀವು ಸ್ವಲ್ಪ ಶ್ರಮ ಪಡ್ಬೇಕಾಗ್ತದೆ ನಿಮ್ಗೆ ಶ್ರಮ ಪಡ್ಬೇಕು ಈಗ ನಾವು ಯೂಸ್ ಮಾಡುದಿಲ್ವಾ ಇಪ್ಪತ್ತೈದು ವರ್ಷದಿಂದ ಯೂಸ್ ಮಾಡ್ತಾ ಇದೀವಲ್ಲ ಸೊ ಟೀ ಅನ್ನ ಕುಡಿಯುದಿಲ್ಲ ನೋವು ಇಪ್ಪತ್ತೈದು ವರ್ಷದಿಂದ ನಮ್ಮ ಅಪ್ಲೈನಿಂಗ್ ಪಿ ವಿ ಹೋಗೇ ಹೋಗ್ತದೆ ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನಿಮ್ಗೂ ಹಾಗೆ ನಿಮ್ಮ ಡೌನ್ಲೈನ್ ದ ಬೇಕಾದಷ್ಟು ಪಿ ನಿಮ್ಗೆ ಬರ್ತದೆ ಮಧ್ಯವರ್ತಿಗಳಿಲ್ಲ ಹೋಲ್ಸೇಲ್ ಅಲ್ಲ ಡಿಸ್ಟ್ರಿಬ್ಯೂಟರ್ ಇಲ್ಲ ಅಥವಾ ನಿಮಗೆ ಅಂಗಡಿಗಳಲ್ಲಿ ಸಿಗುವುದಿಲ್ಲ ಇದಕ್ಕೆ ಯಾರು ಡಾಕ್ಟರ್ನವರು ಬರೆಯುವುದಿಲ್ಲ ಪ್ರಿಸ್ಕ್ರಿಪ್ಷನ್ ಇಲ್ಲ ಓನ್ಲಿ ಥು ನೀವು ಕನ್ಸ್ಯೂಮರ್ ಗ್ರಾಹಕರಿಂದ ಗ್ರಾಹಕರಿಗಾಗಿ ಗ್ರಾಹಕರಿಗೋಸ್ಕರ ಮಾಡೋ ವ್ಯಾಪಾರವೇ ಡಿ ಎಕ್ಸ್ ಅನ್ ವ್ಯಾಪಾರ ಅದ್ರ ಕಿ ಯಾರು ಕಿಂಗ್ ಯಾರು ದ ಕನ್ಸ್ಯೂಮರ್ ಇಸ್ ಎ ಕಿಂಗ್ ಸೊ ನೀವು ಇಲ್ಲಿ ಕಿಂಗ್ ಇದ್ದೀರಿ ಸೊ ಅದನ್ನ ಕಿಂಗ್ ಆಗಿಬಿಟ್ಟು ನೀವು ಅದನ್ನ ಫ್ರೀ ಮಾಡ್ಬೇಕ್ರೆ ಹತ್ತು ಜನರಿಗೆ ಹೇಳಿ ಸೊ ನೀವು ಬೆಳೆಸ್ಬೇಕಂದ್ರೆ ಇಪ್ಪತ್ತು ಜನರಿಗೆ ತಿಳಿಸಿ ಪ್ರಾಡಕ್ಟ್ ಕೊಡಿ ಈ ಬಿಸ್ನೆಸ್ ಎಷ್ಟು ದೊಡ್ಡದಾಗಿ ಅಂತ ನೋಡಿ ಸೊ ನೋಡಿ ಈ ಇಂಡಸ್ಟ್ರಿಯಲ್ಲಿ ನೋಡಿ ಈಗ ನಿಮ್ಗೂ ಅನುಭವ ಆಗ್ತದೆ ಇಲ್ಲಿ ಕೊಟ್ಟಿದ್ದಾರೆ ಗ್ರಾಫ್ ಕೊಟ್ಟಿದ್ದಾರೆ ಏನಿದು ಗ್ರಾಫ್ ಅಂತ ಹೇಳಿದ್ರೆ ಈ ಗ್ರಾಫ್ ಅಲ್ಲಿ ನಿಮ್ಗೆ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಆಗ್ತದೆ ಬಿಸ್ನೆಸ್ ಏಜ್ ಅಟ್ ಕ್ಲೋಸರ್ ಎಲ್ಲ ಡೆವಲಪ್ಮೆಂಟ್ ತೋರ್ತಾರಲ್ಲ ಬಿಸ್ನೆಸ್ ಕ್ಲೋಸ್ ಆಗ್ತದೆ ಅಂತ ಹೇಳ್ತಾರೆ ಆಸ್ ಪರ್ ದ ರೀಸರ್ಚ್ ಹೇಳುದು ರೀಸರ್ಚ್ ನಾನು ಯಾವಾಗ್ಲೂ ನಿಮ್ಗೆ ಸುಮ್ನೆ ಯಾವ್ದು ಕೊಡುದಿಲ್ಲ ನಿಮ್ಗೆ ರೀಸರ್ಚ್ ಪ್ರಕಾರ ನೀವು ಹತ್ತು ಜನ ಜಾಯಿನ್ ಮಾಡಿದ್ರೆ ಅದ್ರಲ್ಲಿ ಐದು ಜನ ಫಸ್ಟ್ ಇಯರ್ ಅಲ್ಲಿ ಕ್ವಿಟ್ ಆಗಿ ಹೋಗ್ತಾರ ಒನ್ ಇಯರ್ ಅಲ್ಲಿ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಜನ ಕ್ವಿಟ್ ಆಗಿ ಹೋಗ್ತಾರೆ ಯಾಕಂತ ಹೇಳಿದ್ರೆ ಅವ್ರು ನಾನು ಫಸ್ಟ್ ಹೇಳ್ದೆ ನೋಡಿ ಅವ್ರ ಕಲಿಕ್ಕೆ ರೆಡಿ ಇಲ್ಲ ಅವ್ರು ಯಾವ್ದೋ ಒಂದು ಥಿಂಕ್ ಮಾಡಿ ಬಂದಿದ್ದಾರೆ ಮನಿ ಮನಿ ಸ್ಕೀಮ್ ಅಂತ ಬಂದಿರ್ತಾರ ಅವ್ರು ಯಾಕಂದ್ರೆ ಆತರ ಪ್ಲಾನ್ ಕೊಟ್ಟಿರ್ತೀರಿ ನೀವು ಅದಕ್ಕೋಸ್ಕರ ಫಸ್ಟ್ ಇಯರ್ ಅಲ್ಲಿ ನಲವತ್ತಾರು ಪರ್ಸೆಂಟ್ ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಇದು ನಿಮ್ಗೆ ಗೊತ್ತಿರ್ಬೇಕು ಅವಾಗ ಮಾತ್ರ ನೀವು ಶಾಕ್ ಪ್ರೂಫ್ ಆಗ್ತೀರಿ ಈ ನೀವೆಲ್ಲ ಎಷ್ಟು ಪ್ಲಾನ್ ಕೊಟ್ಟಿರ್ಬಹುದು ಜಾಸ್ತಿ ಅಂದ್ರೆ ನಿಮಗೆ ನೂರು ಕೊಟ್ಟಿರ್ಬೋದು ಇನ್ನೂರು ಕೊಟ್ಟಿರ್ಬೋದು ಸಾವಿರ ಕೊಟ್ಟಿರ್ಬೋದು ನೀವು ಆದ್ರೆ ನಾನು ಹತ್ತು ಸಾವಿರಕ್ಕಿಂತ ಜಾಸ್ತಿ ಪ್ಲಾನ್ ಕೊಟ್ಟಿದ್ದೀನಿ ನೋಡಿ ನನಗೆ ಗೊತ್ತಿದೆ ಹತ್ತು ಸಾವಿರ ಕೊಟ್ಟರೆ ಎಷ್ಟು ಜನ ಉಳಿತಾರಂತ ಇಲ್ಲಿ ಗೊತ್ತಿದೆಯಲ್ಲ ಇದು ನನಗೆ ಮೊದಲೇ ತಿಳಿದು ಬಿಟ್ಟಿದ್ದೀನಿ ಈ ಇಂಡಸ್ಟ್ರಿ ಅಂದ್ರೆ ಏನು ಎಲ್ಲರೂ ಎಲ್ಲದನ್ನು ಮಾಡುದಿಲ್ಲ ಗೊತ್ತಾಯ್ತಾ ನಿಮ್ಗೆ ಇಂಜಿನಿಯರ್ ಇಂಜಿನಿಯರ್ ಅವನು ಇಟ್ ಇಸ್ ಹಿಸ್ ಡಿ ಎಕ್ಸ್ ಇಸ್ ನಾಟ್ ಹಿಸ್ ಕಪ್ ಕಪ್ ಆಫ್ ಕಾಫಿ ಆರ್ ಕಪ್ ಆಫ್ ಟೀ ಅವನು ಇಂಜಿನಿಯರಿಗೆ ಫಿಟ್ ಇದ್ದಾನ ಸೊ ಅದರಿಂದ ನಾವು ಹೇಳುವ ಕೆಲಸ ಎಲ್ಲ ಪ್ರಾಡಕ್ಟ್ ಬೇಕಾದ್ ತಗೋಬಹುದು ಅಷ್ಟೇ ಡಾಕ್ಟರ್ ಡಾಕ್ಟರ್ ತಗೋ ಡಾಕ್ಟರ್ ಬರ್ತಾರೆ ಎಲ್ಲ ಡಾಕ್ಟರ್ ಇದಕ್ಕೆ ಬರುವುದಿಲ್ಲ ಬರೋರು ಮಾತ್ರ ಬರ್ತಾರೆ ಆದ್ರಿಂದ ಒನ್ ಇಯರ್ ಅಲ್ಲಿ ನಿಮ್ಗೆ ಸಾಧಾರಣ ನಲವತ್ತಾರು ಪರ್ಸೆಂಟ್ ಜನ ಜಾಯಿನ್ ಆದವ್ರು ಬಿಟ್ಟು ಹೋಗ್ತಾರೆ ಈಗ ನಿಮ್ಮ ಅನುಭವಕ್ಕೆ ಬಂದಿದ್ಯಾ ಯಾರ ಅನುಭವಕ್ಕೆ ಬಂದಿದೆ ನಿಮ್ಮನ್ನೆಲ್ಲ ಜಾಯಿನ್ ಆದವ್ರು ಇದ್ದಾರ ಫೋನ್ ಲಿಫ್ಟ್ ಮಾಡ್ತಾರ ಅವರು ಇಲ್ಲ ಓಕೆ ಒನ್ ಇಯರ್ ಓಕೆ ಕೆಲವರು ಇದ್ದಾರೆ ಒನ್ ಇಯರ್ ಸಸ್ಟೈನ್ ಮಾಡ್ತಾರಂತ ಸೆಕೆಂಡ್ ಇಯರ್ ಅಲ್ಲಿ ನೋಡಿ ಪುನಃ ಅವ್ರು ಬಿಟ್ಟು ಹೋಗ್ತಾರೆ ಫಿಫ್ಟೀನ್ ಪರ್ಸೆಂಟ್ ಜನ ಎರಡನೇ ವರ್ಷದಲ್ಲಿ ಅವ್ರು ಪುನಃ ಬಿಟ್ಟು ಹೋಗ್ತಾರೆ ಯಾಕಂದ್ರೆ ಅವರಿಗೆ ಇದು ಸಸ್ಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರು ನಿಲ್ಲಿಕ್ಕೆ ಆಗುದಿಲ್ಲ ಈ ಇಂಡಸ್ಟ್ರಿಯಲ್ಲಿ ಯಾಕೆಂದ್ರೆ ಇಟ್ ಈಸ್ ಅಫ್ಕೋರ್ಸ್ ಇಟ್ ಈಸ್ ಅಫ್ಕೋರ್ಸ್ ತುಂಬಾ ನೋಡ್ಲಿಕ್ಕೆ ನಿಮ್ಗೆ ವೆರಿ ಸಿಂಪಲ್ ಬಟ್ ನಾಟ್ ಸೋ ದಾಟ್ ಮಚ್ ಈಸಿ ಮೂರನೇ ವರ್ಷದಲ್ಲಿ ಪುನಃ ಹತ್ತು ಪರ್ಸೆಂಟ್ ಹೋಗ್ಬಿಟ್ರು ನೀವು ಝೀರೋ ನೀವು ಒಬ್ರೇ ಇದ್ದೀರಿ ಮೂರನೇ ವರ್ಷದಲ್ಲಿ ಪುನಃ ಟೆನ್ ಪರ್ಸೆಂಟ್ ಜಾಯಿನ್ ಆದವ್ರು ಹೋಗ್ಬಿಟ್ಟಿದ್ದಾರೆ ನಾಲ್ಕನೇ ವರ್ಷದಲ್ಲಿ ಪುನಃ ಓ ಮರೇ ನಾಲ್ಕನೇ ವರ್ಷ ಇವನ ಇದಾನೆ ಗಟ್ಟಿಯಾಗಿ ಉಳಿಬಹುದು ಇವನು ಮಾಡ್ಬೋದು ಬಿಸ್ನೆಸ್ ಅಂತ ನೀವೆಲ್ಲಾ ಹೋಪ್ಸಿಟ್ಟಿದಿರಿ ಯಾರೋ ಒಂದು ಬೇರೆ ನೆಟ್ವರ್ಕ್ ಅವ್ನ್ ಬಂದು ಏಕ್ಸ್ ಅನ್ ನೀನ್ ಎಷ್ಟ್ ವರ್ಷ ಆಯ್ತಾ ನಾಲ್ಕು ವರ್ಷ ಆಯ್ತಾ ಏನೂ ಅಲ್ಲ ನಿನ್ಗೆ ಇಲ್ಲಿ ಬಾ ಕೂಡ್ಲೆ ನಿನ್ನ ಲಕ್ಷಾದಿಷ್ಟ ಕೋಟಿ ಆದೇಶ್ ಮಾಡ್ತೀನಿ ಅಂತೇಳಿ ನಾಲ್ಕನೇ ವರ್ಷಕ್ಕೆ ಬಂದ ಅವನ್ ಅವನು ಹೋಗ್ಬಿಟ ಐದನೇ ವರ್ಷಕ್ಕೆ ಏನೋ ಕಷ್ಟಪಟ್ಟು ನಿಮ್ಮ ಯಾರೋ ರಿಲೇಟಿವ್ಸ್ ಬಾರಿ ಕ್ಲೋಸ್ ಫ್ರೆಂಡ್ ಇರ್ತಾನೆ ಅವನು ಕೂಡ ಐದನೇ ವರ್ಷಕ್ಕೆ ಅವನು ಕ್ವಿಟ್ಟಾಗಿ ಹೋಗ್ಬಿಡ್ತಾನ ಆರು ಸಿಕ್ಸ್ ಟು ಟೆನ್ ಇಯರ್ಸ್ ಪುನಃ ಲೆವೆನ್ ಪರ್ಸೆಂಟ್ ಜನ ಹೋಗ್ಬಿಡ್ತಾರೆ ಓವರ್ ಫಿಫ್ಟೀನ್ ಅಂದ್ರೆ ಈವನ್ ಹದಿನೈದು ವರ್ಷ ನಂತರ ಜನ ಕ್ವಿಟ್ ಆಗ್ತಾರೆ ಹದಿನೈದು ವರ್ಷ ಜನ ಇದ್ದು ಕ್ವಿಟ್ ಆಗ್ತಾರೆ ಯಾಕೆ ಕ್ವಿಟ್ ಆಗ್ತಾರೆ ಅವ್ರು ವರ್ಕ್ ಮಾಡೋದಿಲ್ಲ ಸುಮ್ನೆ ಪ್ರಾಡಕ್ಟ್ ಅಲ್ಲಿಂದು ಯೂಸ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಸೀರಿಯಸ್ ಆಗಿ ವರ್ಕ್ ಮಾಡುದಿಲ್ಲ ಕಂಪನಿ ಸಿಸ್ಟಮ್ ಅನ್ನ ಫಾಲೋ ಮಾಡುದಿಲ್ಲ ಅದಕ್ಕೋಸ್ಕರ ನಾವೀಗ ಈ ಈ ಇದು ಆನ್ಲೈನ್ ಯಾಕೆ ಇಟ್ಟಿದೀವಿ ಎಷ್ಟೋ ನಮ್ಗೆ ಗೊತ್ತಿದೆ ಎಷ್ಟೋ ಜನ ಲೀಡರ್ಸ್ ಕ್ವಿಟ್ ಆಗ್ತಾರೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಐದ್ ಸಾವಿರ ಹತ್ತ್ ಸಾವಿರ ಇಪ್ಪತ್ತು ಸಾವಿರ ಬರ್ತಾ ಇರ್ತದೆ ಆದ್ರೆ ಮೈಂಡ್ ನನ್ನ ಬಿಸ್ನೆಸ್ ಅಂತ ಅವ್ರಿಗೆ ಎಲ್ಲಿವರೆಗೆ ಬರೋದಿಲ್ಲ ಡಿಯಕ್ಷನ್ ದೇ ಮೇ ಕ್ವಿಟ್ ಎನಿ ಟೈಮ್ ಈವನ್ ಫಿಫ್ಟೀನ್ ಹದಿನೈದು ವರ್ಷದ ನಂತರ ಕ್ವಿಟ್ ಆಗಿ ಹೋಗ್ಬಿಡ್ತಾರೆ ಯಾವ್ದೋ ಒಂದು ಹೇಳ್ಬಿಡ್ತಾರೆ ಅಂತ ಹೇಳಿ ಅಲ್ಲಿ ಹೋಗ್ಬಿಡ್ತಾರೆ ಸೊ ಆಟೋಮೆಟಿಕ್ ಬಟ್ ನಾನು ಈಗ ನಮ್ಮ ಈಗ ಈಗ ಐದು ವರ್ಷದಿಂದ ಇದನ್ನ ನಡೆಸ್ತಾ ಇದೀವಲ್ಲ ಯಾರಾದ್ರೂ ಅವ್ರಿಗೆ ಲಿಂಕ್ ಆಗಿ ಇಲ್ಲಿ ಬರ್ಬೋದು ಅವ್ರು ಅದಕ್ಕೋಸ್ಕರ ಸಹ ಅದರಿಂದ ನಿಮ್ಗೆ ದಿಸ್ ಇಸ್ ದ ನಿಮ್ಗೆ ಅಷ್ಟು ನಾವು ಇಪ್ಪತ್ತೈದು ವರ್ಷದಿಂದ ಇದೀವಿ ಅಂತ ಹೇಳಿದ್ರೆ ನಾವು ಲೈಫ್ ಲಾಂಗ್ ಇದೀವಿ ಅಂತ ಅರ್ಥ ಸೊ ಅದರಿಂದ ಸೀರಿಯಸ್ ಆಗಿ ತಗೊಂಡವ್ರು ಮಾತ್ರ ಈ ಬಿಸ್ನೆಸ್ ಅನ್ನ ಮಾಡ್ತಾರೆ ಆದ್ರಿಂದ ಈ ಕ್ವಿಟ್ಟಿಂಗ್ ಅಂದ್ರೆ ಜನ ಬಿಟ್ಟು ಹೋಗುವ ಬಿಟ್ಟು ಅವ್ರು ಎಂದೂ ಸಕ್ಸಸ್ ಆಗುದಿಲ್ಲ ಅವ್ರು ಬಿಟ್ಟು ನಂತರ ಸಕ್ಸಸ್ ಆಗುದು ಎಲ್ಲಿ ಬರ್ತದೆ ಸೊ ಅದರಿಂದ ನಿಮ್ಗೆ ಮೈಂಡ್ ಸೆಟ್ ಆಗ್ಬೇಕಿತ್ತು ಜನ ಯಾಕೆ ಬರ್ತಾರೆ ಯಾಕೆ ಬಿಟ್ಟು ಹೋಗ್ತಾರೆ ಅಂತ ದಟ್ ಈಸ್ ಅದು ಅದು ಸಹ ನಿಮ್ಮ ಆಟಿಟ್ಯೂಡ್ ಅನ್ನ ನೀವು ಡೆವಲಪ್ಮೆಂಟ್ ಮಾಡಿದ್ರೆ ಮಾತ್ರ ಅದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಸೊ ದಟ್ ಈಸ್ ಥಿಂಗ್ ಅದರಿಂದ ಡಿ ಎಕ್ಸ್ ಎನ್ ಎಂದು ನಮ್ ನಾವು ಬಿಟ್ರು ಅವ್ರು ಬಿಡುವುದಿಲ್ಲ ಇದೊಂದು ಯಾವಾಗಲೂ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಎಷ್ಟೋ ಜನ ಹೇಳ್ತಾರೆ ಏ ನಾವು ಜಾಯ್ನ್ ಆದ್ರೆ ನಮ್ಮ ಸ್ಪಾನ್ಸರ್ ಬಿಟ್ಟು ಹೋಗ್ಬಿಡ ನಾವು ಜಾಯ್ನ್ ಆಗಿಬಿಟ್ರೆ ನಮ್ಮ ಕ್ವಿಟ್ ಬಿಟ್ಟಾಗ್ಬಿಟ್ಟು ನಾವು ಜಾಯ್ನ್ ಆಗಿದ್ರೆ ನಮ್ಮ ಕಂಪನಿ ಕ್ಲೋಸ್ ಆಯ್ತು ಅಂತ ಎಷ್ಟೋ ಜನ ಹೇಳ್ತಾರೆ ಕಂಪನಿಯೇ ಕ್ಲೋಸ್ ಆಗಿ ಹೋಗ್ತದೆ ಸೊ ಆದ್ರಿಂದ ನಾವು ಡಿ ಎಕ್ಸನ್ ಜಾಯ್ನ್ ಆದ್ರೆ ಡಿ ಕಂಪನಿ ಕ್ಲೋಸ್ ಆಗ್ಬಹುದು ಅಂತ ಹೇಳ್ತಾರ ಕೆಲವರು ಹೇಳ್ತಾರೆ ನನ್ನ ಹತ್ರ ಬಂದು ಹೇಳದವ್ರು ಇದ್ದಾರೆ ಯಾಕಂದ್ರೆ ನಾವು ಜಾಯ್ನ್ ಆದ ಕಂಪನಿ ಎಲ್ಲ ಕ್ಲೋಸ್ ಸರ್ ಅಂತ ಸೊ ಡಿ ಎಕ್ಸನ್ ನಿಮ್ಗೆ ಬೆಳೀತಾ ಇದೆ ಸೊ ಇದು ಕ್ಲೋಸ್ ಆಗುವ ಕಂಪನಿಯೇ ಅಲ್ಲ ನೀವು ಬಿಟ್ಟು ಹೋಗಬಹುದು ಅಷ್ಟೇ ಡಿ ಎಕ್ಸನ್ ಅಂತ ಒಂದು ಕಂಪನಿ ಸ್ಟೆಬಿಲಿಟಿ ಅಲ್ಲಿ ರೀ ಕಂಪನಿಯ ಸುಪೀರಿಯಾರಿಟಿಯಲ್ಲಿ ಪ್ರಾಡಕ್ಟ್ ಇದೆ ಪ್ಲಾನ್ ಇಸ್ ಸಿಂಪ್ಲಿಸಿಟಿಯಲ್ಲಿ ಪ್ಲಾನ್ ಇದೆ ನೀವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೇ ಅರ್ಥ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗ್ತೀರಿ ಯಾಕಂದ್ರೆ ಆಲ್ರೆಡಿ ಟೆನ್ ಮಿಲಿಯನ್ ಇದು ಓಲ್ಡ್ ಸ್ಲೈಡ್ ಈಗ ಈಗ ನಿಮ್ಗೆ ಹದಿನಾರು ಪಾಯಿಂಟ್ ನಾಲ್ಕು ಅಂದ್ರೆ ಒಂದು ಕೋಟಿ ಒಂದು ಕೋಟಿ ಅರವತ್ತು ಲಕ್ಷ ಜನ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಗೊತ್ತಿಲ್ಲ ನಿಮ್ಗೆ ಈಗ ಟೆನ್ ಮಿಲಿಯನ್ ಇದು ಒಂದು ಕೋಟಿ ತೋರ್ತಾ ಇದೆ ಇದು ಓಲ್ಡ್ ಸ್ಲೈಡ್ ಈಗ ಇಲ್ಲಿದೆ ನೋಡಿ ಇಲ್ಲಿದೆ ಸೊ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಇದು ಸಹ ಸಿಕ್ಸ್ಟೀನ್ ಪಾಯಿಂಟ್ ಟೂ ಕೆಳಗಡೆ ಕೊಟ್ಟಿದೆ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ವಿತ್ ಓವರ್ ಹದಿನಾರು ಪಾಯಿಂಟ್ ಆರು ಮಿಲಿಯನ್ ಆರು ಮಿಲಿಯನ್ ರಿಜಿಸ್ಟರ್ಡ್ ಡಿಸ್ಟ್ರಿಬ್ಯೂಟರ್ ವರ್ಲ್ಡ್ ವೈಡ್ ಡಿ ಎಕ್ಸ್ ಸಾಲಿಡಿಫೈಯಿಂಗ್ ಇಟ್ಸ್ ಪೊಸಿಷನ್ ಆಸ್ ಆನ್ ದ ವರ್ಲ್ಡ್ ಲೀಡರ್ ಇನ್ ಗ್ಯಾನೋಡರ್ಮಾ ಪ್ರಾಡಕ್ಟ್ ಅದರಲ್ಲಿ ಆಲ್ರೆಡಿ ನಾವು ನಂಬರ್ ಒನ್ ಆಗಿದ್ದೀವಿ ಬಟ್ ಈವನ್ ಈಗ ಹದ್ನಾರು ಪಾಯಿಂಟ್ ನಾಲ್ಕು ಮಿಲಿಯನ್ ಡಿಸ್ಟ್ರಿಬ್ಯೂಟರ್ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ ಇದ್ದಾರೆ ಸೊ ಹಾಗಾಗಿ ಸೊ ಈಗ ಒಂದು ಮೊನ್ನೆ ನಾನ್ ನೋಡಿದೆ ದುಬೈ ಇದ್ರಲ್ಲಿ ಅವ್ರು ಹೇಳಿದ್ರು ಇಂಥ ಒಂದು ಬಿಲ್ಡಿಂಗ್ ಯಾವ ನೆಟ್ವರ್ಕ್ ಕಂಪನಿಯಲ್ಲೂ ಇಲ್ಲ ಅಂತ ನೋಡಿ ಯಾವ ನೆಟ್ವರ್ಕ್ ಕಂಪನಿಯಲ್ಲೂ ದಿಸ್ ಇಸ್ ಸೈಬರ್ ವಿಲೆ ನೀವು ನೋಡ್ಕೊಳ್ಳಿ ಸಿ ವೈ ವಿ ಐ ಎಲ್ ಇ ಅಂತ ಹಾಕಿ ಗೂಗಲ್ ಅಲ್ಲಿ ಟೈಪ್ ಮಾಡಿ ಇದನ್ನ ನೋಡಿ ನಿಮ್ಗೆ ಸೈಬರ್ ವಿಲೆ ಸುಮಾರು ಇದು ಒಂದು ಕಿಲೋಮೀಟರ್ ಬಿಲ್ಡಿಂಗ್ ಇದು ಕಂಪನಿಯ ಹೆಡ್ ಆಫೀಸ್ ಮಲೇಷಿಯಾದಲ್ಲಿರುವ ಹೆಡ್ ಆಫೀಸ್ ಇದು ಒಂದು ಕಿಲೋಮೀಟರ್ ನಾವು ಹೋಗಿ ನೋಡಿ ಬಂದಿವಿ ಅಷ್ಟು ದೊಡ್ಡ ಬಿಲ್ಡಿಂಗ್ ಕಂಪನಿ ಓನ್ ಬಿಲ್ಡಿಂಗ್ ಇದೆ ಸೊ ವರ್ಲ್ಡ್ ವೈಡ್ ಎಷ್ಟು ಕಂಪನಿ ಇದೆ ನೋಡಿ ನಮ್ಮ ವಿ ಆರ್ ನಂಬರ್ ಒನ್ ಇನ್ ದುಬೈ ಕುವೈಟಲ್ ನಂಬರ್ ಒನ್ ಸೌದಿ ಅರೇಬಿಯಾ ನಂಬರ್ ಒನ್ ಯಾವನು ಅಬುದಾಬಿಯಲ್ಲಿ ನಂಬರ್ ಒನ್ ಅಲ್ಲಿ ನಂಬರ್ ಒನ್ ಎಲ್ಲ ಕಂಟ್ರಿಯಲ್ ವಿ ಬಿಕಮ್ ನಂಬರ್ ಒನ್ ಆಗ್ತಾ ಹೋಗ್ತಾ ಇದೀವಿ ವಿ ಆರ್ ಗೋಯಿಂಗ್ ಟು ಬಿಕಮ್ ನಂಬರ್ ಒನ್ ಇಂಡಿಯಾ ಆಲ್ಸೋ ಯಾಕಂದ್ರೆ ಈಗ ಆಲ್ರೆಡಿ ನಮ್ಮ ಸೇಲ್ಸ್ ಐವತ್ತು ಕೋಟಿಗ್ ದಾಟ್ಬಿಟ್ಟಿದೆ ಇಂಡಿಯಾದಲ್ಲಿ ಅಷ್ಟು ಯಾಕಂದ್ರೆ ಒಂದು ಸಾವಿರ ಅಷ್ಟು ಇನ್ವೆಸ್ಟ್ಮೆಂಟ್ ಒಂದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಇಂಡಿಯಾದಲ್ಲಿ ಕಂಪನಿ ಮಾಡಿದೆ ಸೊ ಆ ರೀ ಆ ಹೋಗ್ತಾ ಇದೆ ಸೊ ನಮ್ಮ ಇವರಿಗೆ ನಾವು ಜೋರಾಗಿ ಒಂದು ಕ್ಲಾಪ್ ಎನಿ ಟೈಮ್ ನಮ್ಮ ಜೊತೆಗೆ ಸಪೋರ್ಟಿಂಗ್ ಇದ್ದಾರೆ ಅವರು ಡಾಕ್ಟರ್ ಲಿಮ್ಸಿಯೋ ಜಿನ್ ಕಂಪನಿಯ ಓನರ್ ನೋಡಿ ಇವತ್ತು ಅವರ ಹತ್ರ ಡಬಲ್ ಜೆಟ್ ಇದೆ ಆದ್ರೂ ಕೂಡ ಎಷ್ಟು ಸಿಂಪಲ್ ಆಗಿ ನಮ್ಗೆ ಏನ್ ಹೇಳ್ಕೊಡ್ತಾರೆ ಅವರು ನಮ್ಗೆ ಶೂನ್ಯ ಮಾಡಿ ಅಂತಾರೆ ಸೊ ಅಷ್ಟು ಸಿಂಪ್ಲಿಸಿಟಿ ಇದಾರೆ ಅವರು ಆ ರೀತಿಯ ನಮ್ಮ ಓನರ್ ನಮ್ ಜೊತೆಗಿದ್ದಾರೆ ಅವರು ಅಷ್ಟು ಕ್ವಾಲಿಫೈ ಇದ್ದಾರೆ ಅಷ್ಟು ನಾಲೆಡ್ಜ್ ಇದೆ ಆಗರ್ಭ ಶ್ರೀಮಂತ ಇದ್ದಾರೆ ಆದ್ರೆ ಡೌನ್ ಟು ಅರ್ತ್ ಅಂತ ಹೇಳ್ತಾರೆ ನಮ್ದು ಎರಡು ಸುಟ್ ಕೇಸ್ ಇದ್ರೆ ಅವ್ರೇನ ನಮ್ ಜೊತೆಗಿದ್ರೆ ಒಂದ್ ಸುಟ್ ಕೇಸ್ ಅನ್ನ ಅವ್ರು ಇಟ್ಕೊಳ್ತಾರೆ ಗೊತ್ತುಂಟಾ ನಿಮ್ಗೆ ಅಂತ ಒಂದು ಜೆಂಟಲ್ ಮ್ಯಾನ್ ಅವರು ಸೊ ನಾವು ಈ ಏನ್ ಹೇಳ್ತಾರೆ ಅವರು ನಡೆದವರು ದೇವ್ರೆ ಅಂತ ಹೇಳ್ಬೋದು ಅಂತ ಒಂದು ಅವರ ಒಂದು ಕ್ಯಾರೆಕ್ಟರ್ ಇದೆ ಸೊ ಹಾಗಾಗಿ ಅವ್ರ ಜೊತೆಗೆ ಸೊ ಕಂಪನಿ ಇಸ್ ಎ ವೆರಿ ವೆರಿ ಸ್ಟ್ರಾಂಗ್ ಒಂದ್ಸಲ ರಿಜಿಸ್ಟ್ರೇಷನ್ ಆದ್ರೆ ಪ್ರಪಂಚದಲ್ಲಿ ಎಲ್ಲ ಬೇಕಾದ್ರೂ ನೀವು ಬಿಸ್ನೆಸ್ ಮಾಡ್ಬೋದು ನೋಡಿ ಆ ರೀತಿಯ ಒಂದು ಸಿಸ್ಟಮ್ ಅನ್ನ ಕಂಪನಿ ತಂದಿದೆ ಈವನ್ ಗವರ್ಮೆಂಟ್ ಸಹ ಇಲ್ಲಿ ನೋಡಿ ನೀವು ಈವನ್ ನಮ್ಮ ಆಂಧ್ರ ಗವರ್ಮೆಂಟ್ ನಮ್ಗೆ ಪರ್ಮಿಷನ್ ಕೊಡ್ಬೇಕಾದ್ರೆ ಗವರ್ಮೆಂಟ್ ಸಹ ಎಷ್ಟು ಸಪೋರ್ಟ್ ಅವರು ನಮ್ಮ ಮಿನಿಸ್ಟರ್ ರೆಡ್ಡಿ ಇವರು ಇವ್ರು ನಮ್ದು ಒಂದ್ಸಲ ನಾವು ಆ ಇದನ್ನ ಅವರಿಗೆ ಹೈದರಾಬಾದ್ ಓಪನ್ ಮಾಡ್ಬೇಕಂದ್ರೆ ಅವ್ರಿಗೆ ಅರ್ಥ ಆಗಲಿಲ್ಲ ಇವ್ರು ಯಾಕಪ್ಪ ಈ ಗುಡ್ಡದಲ್ಲಿ ಇನ್ನೂರು ಎಕರೆ ಎಲ್ಲ ತಗೊಳ್ತಾರೆ ಇವ್ರು ಏನೋ ಸುಮ್ಮನೆ ಏನಾದ್ರು ಬೇರೆ ಏನಾದ್ರು ಇರ್ಬೋದ ಇವ್ರ ಬಿಸ್ನೆಸ್ ಅಂತ ಹೋಗಿ ಇವರು ಮಲೇಷ್ಯಾಕ್ ಹೋದ್ರು ನೋಡಿ ಇವರ ಫ್ಯಾಮಿಲಿ ಜೊತೆಗೆ ನಮ್ಮ ಅಲ್ಲಿ ನೋಡ್ಬಿಟ್ಟು ನಂತರ ಬಂದು ಇನ್ನೂರು ಎಕರೆ ಎಲ್ಲ ಪುನಃ ನಿಮಗೆ ಇನ್ನೂರು ಎಕರೆಯನ್ನ ಕೊಟ್ರು ಸೊ ಅದರಿಂದ ದಿಸ್ ಇಸ್ ಅ ಕ್ಲಿಯರ್ ಕಂಪನಿ ಲೀಗಲ್ ಕಂಪನಿ ಅದ್ರಿಂದ ನೀವು ಸೀರಿಯಸ್ ಆಗಿ ತಗೊಳ್ಳಿ ಅಂತ ಇದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತಾ ಇರೋದು ಅದರಿಂದ ಪ್ರಮೋಟ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆರೋಗ್ಯದಿಂದ ಐಶ್ವರ್ಯದೆಡೆಗೆ ಹೋಗ್ಬೋದು ನಿಮ್ಗೆ ಪೀಸ್ ಆಫ್ ಮೈಂಡ್ ಸಿಗ್ತದೆ ಡಿ ಎಕ್ಸ್ ಎನ್ ಅಲ್ಲಿ ಸೀರಿಯಸ್ ಆಗಿ ಬಿಸ್ನೆಸ್ ಅನ್ನ ತಗೊಳ್ಳಿ ಸೀರಿಯಸ್ ಆಗಿ ಒಂದು ಇಪ್ಪತ್ತು ಕನ್ಸ್ಯೂಮರ್ ಅನ್ನ ಮಾಡಿ ಅವ ಆಟೋಮೆಟಿಕ್ ನಿಮ್ಗೆ ಎಲ್ಲ ಇದರಲ್ಲಿ ಸಿಗ್ತದೆ ಪ್ರತಿಯೊಂದು ಸಿಗ್ತದೆ ಡಿ ಎಕ್ಸ್ ಎನ್ ಕಾನ್ಸೆಪ್ಟ್ ಅನ್ನ ನೀವು ಅರ್ಥ ಮಾಡ್ಬೇಕು ಒನ್ ಟೋಟಲ್ ಕಂಪನಿ ಅಂದ್ರೆ ಏನು ಒನ್ ಮೈಂಡ್ ಅಂದ್ರೆ ಏನು ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಅಂದ್ರೆ ಏನು ಇದನ್ನೆಲ್ಲ ತಿಳ್ಕೊಂಡಿದ್ರೆ ನೀವು ಸೀರಿಯಸ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಇವತ್ತಿನ ಪ್ರೋಗ್ರಾಮ್ ಸೊ ಕಂಪನಿ ಸ್ಟೆಬಿಲಿಟಿ ಇರ್ಬೋದು ಅಥವಾ ಎಕ್ಸೆಪ್ಷನ್ ಪ್ರಾಡಕ್ಟ್ ಇರ್ಬೋದು ಸಾಲಿಡ್ ಆಪರ್ಚುನಿಟಿ ಸೊ ಇದು ಎಲ್ಲ ಡೀಟೈಲ್ ನಾನು ಹೋದ್ರೆ ತುಂಬಾ ಟೈಮ್ ತೊಗೊಳ್ತದೆ ಸೊ ಸ್ಟೆಬಿಲಿಟಿ ಕಂಪನಿ ಗಟ್ಟಿದೆ ಏನು ವರಿ ಪ್ರಾಡಕ್ಟ್ ಎಕ್ಸ್ಕ್ಲೂಸಿವ್ ಹೊಸ ಹೊಸ ಪ್ರಾಡಕ್ಟ್ ನಾವು ಎಣಸಿ ನನಗೆ ಗೊತ್ತಿಲ್ಲ ಕೋಕೋನಟ್ ಶುಗರ್ ಇದೆ ಅಂತ ನೀವೇ ಎಣಿಸಿಕೊಳ್ಳಿ ನನಗೆ ಇಷ್ಟು ನೆಟ್ವರ್ಕ್ ಮಾರ್ಕೆಟ್ಗೆ ಅನುಭವ ಇದ್ದರೂ ಸೊ ಕೋಕೋನಟ್ ಶುಗರ್ ಇದೆ ನನಗೆ ಗೊತ್ತಿಲ್ಲ ನಾನು ವಾಲೆಬಿಲ್ ಅಂತ ನೋಡಿದೆ ಯಾಕೆಂದ್ರೆ ನಮ್ಮಲ್ಲಿ ತಾರಿ ಬೊಂಡ ಅಂತ ಬರ್ತದೆ ಅದಕ್ಕೆ ತಾಳೆ ತಾಳೆ ಮರ ಅದರಿಂದ ಒಂದು ಶುಗರ್ ತ ಅದು ಗೊತ್ತಿತ್ತು ನನಗೆ ಆದ್ರೆ ಕೋಕೋನಟ್ ಶುಗರ್ ನನಗೆ ಗೊತ್ತೇ ಇರಲಿಲ್ಲ ಬಟ್ ಮೊನ್ನೆ ಕಂಪನಿ ಇಂಟ್ರೊಡ್ಯೂಸ್ ಮಾಡಿದ ನಂತರನೇ ಗೊತ್ತಾಯ್ತು ಒಂದು ಅಂದ್ರೆ ಕಂಪನಿ ತರುವಂತ ಪ್ರಾಡಕ್ಟ್ ಯೂನಿಕ್ ಇರ್ತದೆ ನೋಡಿ ಯಾವುದೇ ಪ್ರಾಡಕ್ಟ್ ಅಲ್ಲಿ ಅದ್ರ ಒಂದು ಯೂನಿಕ್ನೆಸ್ ಇದೆ ಅದನ್ನ ಈಗ ಒಂದು ಈ ಚವನ್ ದ್ರವ್ಯ ನೋಡಿ ಎಲ್ಲರೂ ಚವನ್ ಪ್ರಾಶ್ ತಯಾರು ಮಾಡ್ತಾರೆ ಇದರಲ್ಲಿ ಚವನ್ ದ್ರವ್ಯ ಇದೆ ಈ ಚವನ್ ದ್ರವ್ಯದ ಸ್ಪೆಷಾಲಿಟಿ ಅಂದ್ರೆ ಇದರಲ್ಲಿ ಶುಗರ್ ಇಲ್ಲ ವಿಥೌಟ್ ಶುಗರ್ ತಯಾರ ಮಾಡಿದ ಕಂಪನಿ ಫಸ್ಟ್ ಕಂಪನಿ ಅಂತ ಹೇಳ್ಬೋದು ಸೊ ಹಾಗಾಗಿ ಪ್ರತಿಯೊಂದು ಪ್ರಾಡಕ್ಟ್ ಯೂನಿಕ್ ಇರ್ತದೆ ಕಂಪನಿಯ ಮಾರ್ಕೆಟಿಂಗ್ ಪ್ಲಾನ್ ನಿಮ್ಗೆ ಹತ್ತನೇ ತಾರೀಕು ಬೋನಸ್ ಎಲ್ಲ ಬಂದಿರ್ಬೋದು ಈಗ ಆಲ್ರೆಡಿ ನಾವು ಹನ್ನೆರಡು ಹದಿಮೂರಕ್ಕೆ ಬಂದ್ಬಿಟ್ವಿ ಸೊ ಪ್ರತಿ ತಿಂಗಳು ಹತ್ತನೇ ತಾರೀಕು ನಿಮ್ಮ ಅಕೌಂಟಿಗೆ ಜಮಾ ಆಗ್ತದೆ ಸೊ ಆದ್ರಿಂದ ನೀವು ಸೀರಿಯಸ್ ಆಗಿ ತಗೊಳ್ಳಿ ಡಿ ಎಕ್ಸ್ ಎನ್ ಬೆಳೀತಾ ಇದೆ ಡಿ ಎಕ್ಸ್ ಎನ್ ಮುಂದೆ 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 ಹೋಗ್ತಾ ಇದೆ ಅದ್ರ ಜೊತೆಗೆ ನಾವು ಸಹ ಬೆಳಿಬೇಕಂತ ಹೇಳಿದ್ರೆ ಡಿ ಎಕ್ಸ್ ಎನ್ ಸಿಸ್ಟಮ್ ಅನ್ನ ನೀವು ನೂರಕ್ಕೆ ನೂರು ಫಾಲೋ ಮಾಡ್ಬೇಕು ಯಾಕಂದ್ರೆ ಡಿ ಎಕ್ಸನ್ ಬೆಳೀತಾ ಇದೆಯಲ್ಲ ನಾವ್ ಯಾಕೆ ನಮ್ದೊಂದು ಹೊಸ ಸಿಸ್ಟಮ್ ಅನ್ನ ಹಾಕ್ತಿವಿ ನೀವು ಹೊಸ ಸಿಸ್ಟಮ್ ಹಾಕಿ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ ಡಿ ಎಕ್ಸನ್ ಏನ್ ಹೇಳಿದೆ ಇಪ್ಪತ್ತು ಕನ್ಸ್ಯೂಮರ್ ಮಾಡಿ ಸೊ ಇಪ್ಪತ್ತು ಕನ್ಸ್ಯೂಮರ್ ಮಾಡಿದ್ರೆ ಅವರಿಗೆ ಪ್ಲಾನ್ ಕೊಡೋದನ್ನ ನೋಡಿ ಪ್ರಾಡಕ್ಟ್ ಕೊಡೋದನ್ನ ನೋಡಿ ನೆಕ್ಸ್ಟ್ ನಿಮ್ಗೆ ಕಂಪನಿ ಆಲ್ರೆಡಿ ಹೇಳಿದೆ ಐದ್ ಸಾವಿರ ಪಿ ವಿ ಆರ್ ಸಾವಿರ ಪಿ ವಿ ಹತ್ ಸಾವಿರ ಪಿ ವಿ ಪರ್ಸನಲ್ ಪಿ ಅನ್ನ ಗ್ರೋತ್ ಮಾಡಿ ಜನರಿಗೆ ಅದನ್ನ ಹೇಳಿಕೊಡಿ ಆಟೋಮೆಟಿಕ್ ನಿಮ್ಗೆ ಆರು ಜನ ಸಿಕ್ಸ್ ಪೀಪಲ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ ಬಟ್ ನೀವು ಸಿಕ್ಸ್ ಪೀಪಲ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಲಿಕ್ಕೆ ನೀವು ರೆಡಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಹಾಗೆ ಆಗ್ತದೆ ಸೊ ಎಕ್ಸೆಪ್ಷನ್ ಪ್ರಾಡಕ್ಟ್ ದಟ್ ಹ್ಯಾವ್ ಗೋನ್ ಥ್ರೂ ದ ಟೆಸ್ಟ್ ಆಫ್ ಟೈಮ್ ಅಂಡ್ ರಿಸಲ್ಟ್ ಸುಮ್ಮನೆ ನಮ್ದು ಇಲ್ಲ ಎಷ್ಟು ಟೆಸ್ಟಿಮೋನಿಯಲ್ ಇದೆ ಎಷ್ಟು ರಿಸಲ್ಟ್ ಇದೆ ಸೊ ಹೆಲ್ತ್ ವೈಸ್ ಇದೆ ವೆಲ್ತ್ ವೈಸ್ ಇದೆ ಅದನ್ನ ವಿ ಆರ್ ನಂಬರ್ ಒನ್ ಇದೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ನಿಮ್ ಜೊತೆಗಿದೀವಿ ನಿಮ್ಗೆ ಏನೇನೋ ತೊಂದರೆ ಇದ್ರೆ ನಮ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲರೂ ಬೆಳೆಯೋಣ ನೀವು ಬೆಳೆಯಿರಿ ಅದರ ಜೊತೆಗೆ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ನಿಮಗೆ ಸಿಂಪು ಮತ್ತೆ ಮಾರ್ಕೆಟಿಂಗ್ ಪ್ಲಾನ್ ಇದೆ ಅದು ಇನ್ನೊಂದು ದಿವಸ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ವಿಶ್ವ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಏನಾದರೂ ಇನ್ನೂ ನಿಮ್ಗೆ ಡೌಟ್ ಇದ್ರೆ ನೀವು ನನಗೆ ಕೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಓಕೆ ನಾಳೆ ಸ್ಪೆಷಲ್ ಪ್ರೋಗ್ರಾಮ್ ಇದೆ ಒಬ್ಬ ಎಕ್ಸ್ಕ್ಲೂಸಿವ್ ಸ್ಪೀಕರ್ ನಮ್ಮ ಜೊತೆಗೆ ಬರ್ತಾರೆ ಇದುವರೆಗೂ ಅವ್ರು ಇದರಲ್ಲಿ ಸ್ಪೀಚ್ ಮಾಡಲಿಲ್ಲ ಬಟ್ ಈಸ್ ಎ ವೆರಿ ಕ್ವಾಲಿಫೈಡ್ ಪರ್ಸನ್ ಅವರು ನಮಗೆ ಈ ಏನೆಲ್ಲ ನಮ್ಗೆ ಪೆಸ್ಟಿಸೈಡ್ಸ್ ರೈತರು ಯೂಸ್ ಮಾಡ್ತಾರೆ ಪೆಸ್ಟಿಸೈಡ್ ಯೂಸ್ ಮಾಡ್ತಾರೆ ಇನ್ಸೆಕ್ಟಿಸೈಡ್ ಯೂಸ್ ಮಾಡ್ತಾರೆ ಬೇರೆ ಬೇರೆ ಕೆಮಿಕಲ್ಸ್ ಅನ್ನ ಯೂಸ್ ಮಾಡ್ತಾರೆ ಅದರಿಂದ ಬಾಡಿಗೆ ಏನು ಹಾನಿ ಆಗ್ತದೆ ನಮ್ಗೆ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ ತಿಳಿಸ್ಲಿಕ್ಕೆ ವೆರಿ ಕ್ವಾಲಿಫೈಡ್ ಪರ್ಸನ್ ಟುಮಾರೋ ಮಾರ್ನಿಂಗ್ ಅವರು ಏಳು ಗಂಟೆಗೆ ಬರ್ಲಿಕ್ಕಿದ್ದಾರೆ ಆದ್ರಿಂದ ಮ್ಯಾಕ್ಸಿಮಮ್ ಜನರಿಗೆ ಇನ್ ಜನರಲ್ ಇದೆ ಇದು ಜನರಲ್ ಸಬ್ಜೆಕ್ಟ್ ಅಂದ್ರೆ ನೀವು ಏನು ಈ ಕೆಮಿಕಲ್ಸ್ ಇಂದ ನಮ್ಗೆ ಏನ್ ಪ್ರಾಬ್ಲಮ್ ಆಗ್ತದೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಕಾಸರ್ಗೋಡ್ ಗೊತ್ತಿರಬಹುದು ನಿಮ್ಗೆ ಎಂಡೋಸಲ್ಫಾನ್ ಎಂಡೋಸ್ ಸಲ್ಪಾನ್ ಹಾಕಿರೋದ್ರಿಂದ ಎಷ್ಟು ವರ್ಷ ಹಿಂದೆ ಅವ್ರು ಹಾಕಿದ ನಲವತ್ತು ಐವತ್ತು ವರ್ಷ ಗೇರು ಅಲ್ಲ ತುಂಬಾ ಗೇರು ಕೃಷಿ ಕ್ಯಾಶು ನೆಟ್ ಅದಕ್ಕೆ ಸ್ಪ್ರೇ ಮಾಡಿದ್ರು ಅದನ್ನ ಸ್ಪ್ರೇ ಮಾಡಿದಾಗ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿಯ ಹುಟ್ಟುವ ಮಕ್ಕಳೆಲ್ಲ ಹ್ಯಾಂಡಿಕ್ಯಾಪ್ ಹುಟ್ಟಿಗೆ ಸ್ಟಾರ್ಟ್ ಮಾಡಿದ್ರು ಅದು ಇವಾಗೆಲ್ಲ ಜನರೇಷನ್ ಈಗ ಈಗ ಹುಟ್ಟುವ ಮಕ್ಕಳು ಕೆಲವು ಹ್ಯಾಂಡಿಕ್ಯಾಪ್ ಅಂತ ಅಂದ್ರೆ ಅಷ್ಟು ಮಟ್ಟಿಗೆ ಅದು ಪ್ರಭಾವ ಬೀರಿತೆ ಅದನ್ನ ಅವ್ರು ತಿಳಿಸ್ಕೊಳ್ಲಿಕ್ಕೆ ನಾಳೆ ಬರ್ತಾ ಇದ್ದಾರೆ ಅದನ್ನ ಮ್ಯಾಕ್ಸಿಮಮ್ ಜನ ನೀವು ಅದಕ್ಕೆ ಬನ್ನಿ ಅದನ್ನ ತಿಳ್ಕೊಳ್ಳಿ ಅದ್ರಿಂದ ಡಿಎಕ್ಷನ್ ಯಾವ ರೀತಿ ಅದನ್ನ ಕ್ಲೀನ್ ಮಾಡ್ತದೆ ಈ ಪ್ರಾಡಕ್ಟ್ ಏನು ಹೆಲ್ಪ್ ಮಾಡತ್ತದೆ ಅದ್ ನಿಮ್ಗೆ ತಿಳ್ಸ್ಕೊಳ್ಳಿಕ್ಕಿದ್ದಾರೆ ಮಿಸ್ ಮಾಡ್ದೆ ನೀವು ಅಟೆಂಡ್ ಆಗಿ ಓಕೆ ವಿಶ್ವ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮತ್ ಥ್ಯಾಂಕ್ ಯು ಮೇಡಂ ಕ್ಲೋಸ್ ಮಾಡೋಣ ತ್ಯಾಂಕ್ ಯು ಸರ್ ಆರೀ ತುಮಾರೋ ಓಕೆ ಓಕೆ ನಮ್ ಜೊತೆಗೆ ಆಲ್ರೆಡಿ ಸತೀಶ್ ಕುಮಾರ್ ಅವರು ಇದ್ದಾರೆ ಈಸ್ ದ ಸ್ಪೀಕರ್ ತುಮಾರೋ ಸ್ಪೀಕರ್ ಈಗ ಆಲ್ರೆಡಿ ಈಸ್ ಎ ಏನ ಗೆಜಿಟೆಡ್ ಆಫೀಸರ್ ಸೊ ಅವರು ನಮ್ ಜೊತೆಗೆ ಬಂದು ನಮ್ಗೆ ಇದ್ರ ಬಗ್ಗೆ ತಿಳಿಸ್ತಾರೆ ಅಂತ ಹೇಳಿದ್ರೆ ನಾವು ತುಂಬಾ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಯು ಆರ್ಟ್ ಟುಮಾರೋ ನೀವು ಮಾಡಿದ ಎಲ್ಲಾ ಲೋನ್ ಅನ್ನು ನೀವು ತೀರಿಸಿದ್ದಾರಾ ಅದನ್ನು ತೀರಿಸಲು ಸರಿಯಾದ ಯೋಜನೆ ಹೊಂದಿದ್ದೀರಾ ಅಂತ ಕ್ವಶನ್ ಇದೆ ನೋಡಿ ಈಗ ಅದು ನೆಕ್ಸ್ಟ್ ಸಬ್ಜೆಕ್ಟ್ ಒಂದು ವೇಳೆ ನಮಗೆ ಬರುತ್ತಿರುವ ಆದಾಯ ನಿಂತು ಹೋದರೆ ನಿಮ್ಮ ಸಂಸಾರದ ಖರ್ಚನ್ನು ಹೇಗೆ ಸರಿ ತೂಗಿಸ್ತೀರಿ ಎರಡನೇ ಕ್ವಶನ್ ಮೂರನೇ ಕ್ವಶನ್ ಒಂದು ವೇಳೆ ನಿಮಗೆ ಬರುತ್ತಿರುವ ಆದಾಯ ನಿಂತು ಹೋದ್ರೆ ನಿಮ್ಮ ಸಂಸಾರದ ಖರ್ಚನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಏನಾದರೂ ಆಲ್ಟರ್ನೇಟಿವ್ ಉಂಟಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಡಿ ಎಕ್ಸ್ ನಿಮಗೆ ಬೆಸ್ಟ್ ನೀವು ನಿಮ್ಮ ಕೆಲಸವನ್ನು ಈ ತಿಂಗಳಿಂದ ನಿಲ್ಲುತ್ತೆ ನಿಮ್ಗೆ ಬರುತ್ತಿರುವ ಆದಾಯ ಪ್ರತಿ ತಿಂಗಳು ಬರುತ್ತಿದೆಯಾ ದಿಸ್ ಇಸ್ ದ ಕ್ವಶನ್ ಮಾರ್ಕ್ ಸೊ ಇದನ್ನ ನನಗೆ ಈಗ ಟೈಮ್ ಇಲ್ಲ ಕಂಟಿನ್ಯೂ ಮಾಡ್ಲಿಕ್ಕೆ ಸೊ ಅದರಿಂದ ಇದು ಇಲ್ಲ ಇದು ನೋ ಅಂತ ಹೇಳಿದ್ರೆ ಇವತ್ತೇ ನೀವು ಡಿ ಎಕ್ಸ್ ಅನ್ನ ಸೀರಿಯಸ್ ಆಗಿ ತಗೊಳ್ಳಿ ನೀವು ನಿಮ್ಮ ಕೆಲಸವನ್ನು ಈ ತಿಂಗಳಲ್ಲಿ ನಿಲ್ಲಿಸಿದ್ರೆ ನಿಮ್ಗೆ ಬರುತ್ತಿರುವ ಆದಾಯ ಪ್ರತಿ ತಿಂಗಳು ಬರ ಬರ್ತಾ ಇದ್ರೆ ಅದು ಬೇರೆ ಸೋರ್ಸ್ ಅಲ್ಲಿ ಬರ್ತಾ ಇದ್ರೆ ಯು ಆರ್ ಸೇಫರ್ ಸೈಡ್ ಅದಿಲ್ಲ ಅಂತ ಹೇಳಿದ್ರೆ ನೀವು ಡಿ ಎಕ್ಸ್ ಎನ್ ಅನ್ನ ಇವತ್ತೇ ಸ್ಟಾರ್ಟ್ ಮಾಡಿ ಯಾವಾಗ ಯಾವ ಪ್ರಾಬ್ಲಮ್ ಆಗ್ತದಂತ ಗೊತ್ತಿರುವುದಿಲ್ಲ ಯಾರಿಗೆ ಎಷ್ಟೋ ಜನರಿಗೆ ಆಕ್ಸಿಡೆಂಟ್ ಆಗ್ತದೆ ಎಷ್ಟೋ ಜನ ಸುಯಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಬಂದ್ಬಿಡೋದು ಎಷ್ಟೋ ಜನರಿಗೆ ಬ್ರೈನ್ ಹೆಮರೇಜ್ ಆಗಿ ಹೋಗ್ಬಿಡ್ತಾರೆ ಆವಾಗ ಏನಾಗ್ತದೆ ಆದಾಯ ಸ್ಟಾಪ್ ಆಗ್ಬಿಡ್ತದೆ ಎಷ್ಟು ನೀವು ಬಟ್ ನಿಮ್ಗೆ ಏನಾದ್ರು ಪರ್ಮನೆಂಟ್ ಬೇಕು ಡಿ ಎಕ್ಸ್ ಅನ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ನೋಡಿ ಸೊ ಅದರಿಂದ ಡಿ ಎಕ್ಸ್ ಅನ್ನ ನೀವು ಸ್ಟಾರ್ಟ್ ಮಾಡ್ಬೋದು ಓಕೆ ವಿಶ್ ಯು ಆಲ್ ದ ಬೆಸ್ಟ್ ಎನಿ ಡೌಟ್ಸ್ ಯಾರಿಗಾದ್ರು ಡೌಟ್ ಇದ್ರೆ ಕೇಳ್ಬೋದು ಇಲ್ಲಾಂದ್ರೆ ಇವತ್ತಿನ ಪ್ರೋಗ್ರಾಮ್ ಅನ್ನ ನಾವು ವೈಂಡ್ ಅಪ್ ಮಾಡೋಣ ಮೇಡಮ್ ಓಕೆ ಸರ್ ಡೌಟ್ ಏನು ಇಲ್ಲ ಸರ್ ಆಕ್ಷನ್ ಪ್ಲಾನ್ ಒಂದೇ ಕೆಲಸ ಒಂದೇ ಬಾಕಿ ಇರೋದು ಎಲ್ಲ ನಾಲೆಜ್ ಅನ್ನ ಸಪೋರ್ಟ್ ಅನ್ನ ಎಲ್ಲ ನೀವು ಇರ್ಬೋದು ಡಿ ಎಕ್ಸ್ ಎನ್ ಕಂಪನಿ ಇರ್ಬೋದು ಸತತವಾಗಿ ನಮ್ಗೆ ಕೊಡ್ತಾ ಇದೆ ಸೊ ನಾವೇನು ಅಂದ್ರೆ ಆಕ್ಷನ್ ಪ್ಲಾನ್ ಅಷ್ಟೇ ನಾವೇನು ಮಾಡ್ಬೇಕು ನಮ್ಮ ರೋಲ್ ಏನು ಅಂತ ಇದರಲ್ಲಿ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಫೈನಾನ್ಷಿಯಲ್ ಫ್ರೀಡಮ್ ನ ತಗೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಯುವರ್ ನಾಲೆಜ್ ಇನ್ಫಾರ್ಮೇಶನ್ ಎವ್ರಿಥಿಂಗ್ ಸರ್ ನಾಳೆ ಮತ್ತೊಂದು ಸಬ್ಜೆಕ್ಟ್ ನೊಂದಿಗೆ ಮೀಟ್ ಆಗೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸೋಣ ಓಕೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಥ್ಯಾಂಕ್ ಯು யாரது क्वेश्चंस இல்லல க்ளோஸ் பண்றதேன் थैंक यू सर இல்ல ஓகே ஓகே थैंक यू வெரி மச்